ಇದು ನಿಲ್ಲುವುದೇ ಇಲ್ಲ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರೀತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ವರಮೌಕ್ತಿಕಂ ಕರತಲೇ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ವಂಶೀ ವಿಭೂಷಿತಕರಾ ನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾದ ಧರ್ಮ ಯಾವುದು ಅಂದರೆ ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರಥೋಕ್ಷಜೇ. ಯಾವ ಧರ್ಮದಿಂದ ಯಾವ ಧರ್ಮದ ಆಚರಣದಿಂದ ಭಗವಂತನಲ್ಲಿ ಭಕ್ತಿ ಉಂಟಾಗ್ತದೋ ಪ್ರೀತಿ ಉಂಟಾಗ್ತದೋ ಅದು ನಿಜವಾದ ಧರ್ಮ, ಶ್ರೇಷ್ಠವಾದ ಧರ್ಮ. ಹಾಗೆ ಹೇಳುತ್ತಾ ನಾವು ಧರ್ಮ ಆಚರಿಸಿದ್ದು ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕೆಂತ. ಅದು ಹುಟ್ಟದಿದ್ದರೆ ಮಾಡಿರುವ ಧರ್ಮವೆಲ್ಲ ವ್ಯರ್ಥವಾಗುತ್ತದೆ, ಸುಮ್ಮನೆ ಕೈಕಾಲಿಗೆ ನೋವೇ ಹೊರತು, ಅಂದರೆ ಆಯಾಸವೇ ಹೊರತು ಅದಕ್ಕೆ ಪ್ರಯೋಜನವಿಲ್ಲ. ಹಾಂ, ಮುಂದೆ ಹೇಳ್ತಾನೆ ನೋಡಿ. ಮತ್ತೆ 9ನೇ ಶ್ಲೋಕ. ಧರ್ಮಸ್ಯ ಹ್ಯಾಪವರ್ಗಸ್ಯ ನಾರ್ಥೋರ್ಥಾಯ ಉಪಕಲ್ಪತೆ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋಲಾಭಾಯ ಸ್ಮೃತಃ. ಧರ್ಮಸ್ಯ ಹ್ಯಾಪವರ್ಗಸ್ಯ, ಧರ್ಮದ ಮುಖ್ಯ ಪ್ರಯೋಜನ ಅಪವರ್ಗ ಅಂದರೆ ಮೋಕ್ಷ. ಧರ್ಮ ಆಚರಿಸುವುದು ಮೋಕ್ಷಕ್ಕೋಸ್ಕರ, ಮೋಕ್ಷಕ್ಕೋಸ್ಕರ ಆಚರಿಸತಕ್ಕದ್ದೇ ಹೊರತು ಜನರೇನು ಮಾಡ್ತಾರೆ, ಧರ್ಮವನ್ನು ಅರ್ಥಾಯ ಉಪಕಲ್ಪತೆ, ಅರ್ಥ ಅಂದರೆ ಅರ್ಥಾಯ ಅಂದರೆ ಅರ್ಥ ಇಹಲೋಕ ಸಂಪತ್ತಿಗೋಸ್ಕರ. ಧರ್ಮ ಆಚರಿಸಿರುವುದರಿಂದ ಪುಣ್ಯ, ಪುಣ್ಯದಿಂದ ಇಹಲೋಕ ಸಂಪದ ಭೋಗಗಳು ಸಿಗ್ತವೆ. ಧರ್ಮದ ಪ್ರಯೋಜನ ಭೋಗಗಳು ಸಂಪತ್ತು ಅಲ್ಲ. ಭೋಗಗಳು ಸಂಪತ್ತು ಬರಬಹುದು, ಬರುತ್ತದೆ, ಆದರೆ ಅದಕ್ಕಿಂತ ಹೆಚ್ಚಿನ ಫಲ ಇದೆ. ಅದೇನೆಂದರೆ ಭಗವಂತನ ಭಕ್ತಿ. ಒಂದು ದೊಡ್ಡ ವಸ್ತುವನ್ನು ಅಲ್ಪಕ್ಕೋಸ್ಕರ ಬಳಸಬಾರದು ಎಂದರ್ಥ. ನಮ್ಮ ಕೈಯಲ್ಲಿರುವ ಧರ್ಮಾಚರಣೆ, ಧರ್ಮಾಚರಣೆ ಇದಕ್ಕೆ ಫಲ ಕೇವಲ ಅರ್ಥ ಅಲ್ಲ, ಧರ್ಮಾಚರಣೆಯ ಫಲ ಮೋಕ್ಷ ಆಗುತ್ತೆ. ಅದಕ್ಕಾಗಿ ಅಂಥ ಉತ್ಕೃಷ್ಟವಾದ ಸಾಧನೆಯನ್ನು ಅಲ್ಪಕ್ಕೋಸ್ಕರ ಬಳಸ್ತಾ ಇದ್ದೀವಿ, ಹಾಗೆ ಮಾಡಬಾರದು ಎಂದು ಅವರ ಉದ್ದೇಶ. ಧರ್ಮಸ್ಯ ಹ್ಯಾಪವರ್ಗಸ್ಯ ನಾರ್ಥೋರ್ಥಾಯೋಪಕಲ್ಪತೆ ಅಂದರೆ ಜನರು ಕೆಲವೊಮ್ಮೆ ಹೇಗಿರುತ್ತವೆ ಅಂದರೆ ಒಂದೇ ಸಾಧನಕ್ಕೆ ಮೇಲಿನ ಫಲ ಇರುತ್ತದೆ, ಕೆಳಮಟ್ಟದ ಫಲ ಇರುತ್ತದೆ. ಜನರಿಗೆ ಇದು ಗೊತ್ತಾಗದೆ ಕೆಳಮಟ್ಟದ ಫಲಕ್ಕೆ ಬಳಸ್ತಾ ಇದ್ದಾರೆ. ಉದಾಹರಣೆಗೆ ನೋಡಿ, ಶಾಸ್ತ್ರಗ್ರಂಥ ಇದೆ. ಶಾಸ್ತ್ರಗ್ರಂಥದಿಂದ ಮೊದಲು ಭಗವದ್ಗೀತೆ ಉದಾಹರಣೆಗೆ ಇಟ್ಕೊಂಡು, ಭಗವದ್ಗೀತೆಯಿಂದ ಅದನ್ನು ಅಧ್ಯಯನ ಮಾಡಿದರೆ ಸಾಕ್ಷಾತ್ ಭಗವಂತನ ಜ್ಞಾನ ಮೋಕ್ಷವೇ ಸಿಗ್ತದೆ. ಅದಕ್ಕಿಂತ ಪಾರಾಯಣ ಮಾಡಿದರೆ ಏನೋ ಒಂದು ಪುಣ್ಯ ಸದ್ಗತಿ ಅದು ಆಗುತ್ತದೆ, ಒಂದು ಭಗವಂತನ ರೂಪ ಅಂದ್ಕೊಂಡು ಪಾರಾಯಣ. ಆದರೆ ಜನರು ಅದನ್ನು ಬಿಟ್ಟು
ಮೋಕ್ಷ ಸಾಧನವಾಗಿರುವ ಭಗವದ್ಗೀತೆಯನ್ನು ಇಟ್ಕೊಂಡು ಮೋಕ್ಷ ಸಾಧನವನ್ನು ಮೋಕ್ಷ ಸಾಧನಕ್ಕೋಸ್ಕರ ಬಳಸದೆ ಏನೋ ಪುಣ್ಯಕ್ಕೋಸ್ಕರ ಪರಲೋಕಕ್ಕೋಸ್ಕರ ಬಳಸ್ತಾರೆ. ಕೆಲವರು ಅದನ್ನು ಬಿಟ್ಟು ಅದಕ್ಕಿಂತ ಕೆಳಮಟ್ಟದ ಬಳಸ್ತಾರೆ, ಸುಮ್ಮನೆ ಭಗವದ್ಗೀತಾ ಪಾರಾಯಣ ಪೌರೋಹಿತ್ಯದಲ್ಲಿ ಅಲ್ಲಿ ಇಲ್ಲಿ ಮಾಡಿಬಿಟ್ರೆ ಏನೋ ಹಣ ಕೊಡ್ತಾರೆ ನಡೆಯುತ್ತದೆ. ಅಂದರೆ ಸುಮ್ಮನೆ ಒಂದು ಹಣ ಸಂಪಾದನೆಗೋಸ್ಕರನೇ ಆಗುತ್ತಾ ಇದೆ. ಹರಿಕಥೆ ಇದೆ, ಹರಿಕಥೆಯಿಂದ ಎರಡು, ಒಂದು ಮೋಕ್ಷನೇ ಆಗಬಹುದು, ಮೋಕ್ಷವೇ ಆಗಬಹುದು, ಅಥವಾ ಭಗವಂತನ ಅನುಗ್ರಹ ರೂಪ ಯಾವುದೋ ಒಂದು ಸದ್ಗತಿ ಪುಣ್ಯ ಆದರೂ ಸಿಗಬಹುದು. ಪುಣ್ಯ ಮೇಲೆ ಮಟ್ಟದ್ದು ಅದು ಬಿಟ್ಟು, ಮೋಕ್ಷ ಇನ್ನೂ ಹೆಚ್ಚಿನ ಮಟ್ಟದ್ದು ಅದು ಬಿಟ್ಟು, ಕೇವಲ ವೃತ್ತಿಧರ್ಮವಾಗಿ ಹರಿಕಥೆ ಹೇಳಿ ಸಂಪಾದಿಸಿಕೊಂಡು ಪಟ್ಟಪಾಡಿಗೋಸ್ಕರ ಮಾಡಿದರೆ ಅದು ಏನಾಗ್ತಾ ಇದೆ? ಮೇಲೆ ಮಟ್ಟದ್ದನ್ನು ಅದಕ್ಕಿಂತ ಕೆಳಮಟ್ಟದ್ದು ಇನ್ನೂ ಅದಕ್ಕಿಂತ ಕೆಳಮಟ್ಟದ ಸಾಧನವಾಗಿ ಬಳಸ್ತಾ ಇದ್ದಾರೆ. ಅಂದರೆ ಇದರ ತಾತ್ಪರ್ಯವೇನೆಂದರೆ ಜೀವನದಲ್ಲಿ ಇದು ಒಂದೇ ಅಲ್ಲ, ಪಾರಾಯಣ ಗ್ರಂಥವೇ ಅಲ್ಲ, ಅನೇಕ ಕೆಲಸಗಳು ನಮ್ಮ ವೃತ್ತಿಧರ್ಮ ಸಾಮಾನ್ಯ ಲೌಕಿಕ ಕೆಲಸಗಳಿಗೆ ಎರಡು ಮೂರು ಹಂತದ ಪ್ರಯೋಜನಗಳಿವೆ. ಸಾಮಾನ್ಯ ಕೆಲಸ, ಅತಿ ಸಾಮಾನ್ಯ ಕೆಲಸ, ಮನೆಯಲ್ಲಿ ಮಾಡುವುದು, ಉದ್ಯೋಗ, ಏನೇ ಮಾಡಲಿ, ಇದೆಲ್ಲ ಅತ್ಯಂತ ಸಾಮಾನ್ಯ ಫಲವೂ ಇದೆ. ಆದರೆ ಸ್ವಲ್ಪ ಮೇಲೆ ಮಟ್ಟದ್ದಿದೆ, ಇನ್ನೂ ಮೇಲೆ ಮಟ್ಟದ್ದಿದೆ. ಲೌಕಿಕರು ದೊಡ್ಡ ದೊಡ್ಡ ಸಾಧನವನ್ನು ಅತ್ಯಂತ ಕೆಳಮಟ್ಟದ ಫಲಕ್ಕಾಗಿ ಬಳಸ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ? ಇದು ಹೇಳುವ ತಾತ್ಪರ್ಯವೇನೆಂದರೆ ನಮ್ಮ ಕೈಯಲ್ಲಿರುವ ಸಾಧನೆಗೆ ಹೆಚ್ಚಿನ ಫಲವೂ ಇದೆ, ಅದು ನಾವು ತಿಳ್ಕೊಳ್ಳವೇ ಅಲ್ಪಕ್ಕೆ ಬಳಸ್ತಾ ಇದ್ದೀವಿ ಅಂತ ಅರ್ಥ ಅಷ್ಟೆ. ಇದಕ್ಕೋಸ್ಕರ ನೀವು ಎಲ್ಲೇ ಹೋಗಬೇಕಾಗಿಲ್ಲ, ನಿಮ್ಮ ಕೈಯಲ್ಲಿದ್ದನ್ನು ನೀವು ಪ್ರತಿದಿನ ಮಾಡುತ್ತಾ ಇದ್ದನ್ನೇ ಮೇಲಿನ ಮಟ್ಟದ ಭಗವತ್ ಪ್ರಾಪ್ತಿಗೋಸ್ಕರ ಬಳಸಬಹುದೇ? ಜನರು ಹೇಳ್ತಾರೆ ಭಗವತ್ ಪ್ರಾಪ್ತಿ ಅಂದರೆ ಏನು ಮಾಡಬೇಕು, ಮನೆ ಎಲ್ಲ ಬಿಟ್ಟು ಎಲ್ಲೋ ಹೋಗಿ ಹಿಮಾಲಯಕ್ಕೂ ಹೋಗಿ ಅಲ್ಲೇ ಇರಬೇಕು. ಅದೇನು ಬೇಕಾಗಿಲ್ಲ, ಹಿಮಾಲಯಕ್ಕೆ ಹೋಗಿರುವವರು ಸುಮ್ಮನೆ ಲೌಕಿಕ ಆಸಕ್ತಿಗೆ ಸಿಕ್ಕಾಕ್ಕೊಂಡರೂ ಬೇಕಾದಷ್ಟಿದ್ದಾರೆ ಜನ. ಇಲ್ಲೇ ಮನೆಯಲ್ಲೇ ಇದ್ದು ಇದನ್ನೇ ಆಧ್ಯಾತ್ಮಿಕ ಸಾಧನ ಮಾಡಿಕೊಂಡವರು ಇದ್ದಾರೆ. ಒಂದು ಮಂದಿರದಲ್ಲಿ ಪೂಜಾರಿ ಇರುತ್ತಾನೆ, ಎಷ್ಟೋ ಮಂದಿರ, ದೊಡ್ಡ ದೊಡ್ಡ ಮಂದಿರಗಳು ಎಲ್ಲ ಇವೆ ಅಲ್ಲಿ ಇಲ್ಲಿ ಕಾಶ್ಮೀರ್ನಲ್ಲಿ, ವೈಷ್ಣವ ದೇವಿಯಲ್ಲಿ, ಇಲ್ಲಿ ರಾಮೇಶ್ವರವರೆಗೂ ನಮ್ಮ ತಿರುಪತಿ ಆದಿ ಎಲ್ಲ ಮಂದಿರಗಳಿವೆ. ಮಂದಿರಗಳಲ್ಲಿ ಉದಾಹರಣೆ ಹೇಳ್ತಾ ಇದ್ದೀನಿ, ಮಂದಿರಗಳಲ್ಲಿ ಪೂಜೆ ಮಾಡುವವರು ಸುಮ್ಮನೆ ವೃತ್ತಿಧರ್ಮ ಅಂದರೆ ನಮಗೆ ಹೊಟ್ಟಪಾಡಿ ಎಂದು ಬಳಸಬಹುದು. ಇನ್ನೂ ಸ್ವಲ್ಪ ಮೇಲೆ ಮಟ್ಟ ಅಂದರೆ ಪುಣ್ಯಕ್ಕೋಸ್ಕರ ಮಾಡಬಹುದು, ಇನ್ನೂ ಮೇಲೆ ಮಟ್ಟ ಅಂದರೆ ಸಾಕ್ಷಾತ್ ಭಗವತ್ ಪ್ರಾಪ್ತಿಗೋಸ್ಕರನೇ ಬಳಸಬಹುದು. ಅದೇ ಸಾಧನದಲ್ಲಿ ಮೂರು ಇವೆ ಅಲ್ಲವೇ? ಅವರು ಪೂಜಾರಿ ತನ್ನ ನಿತ್ಯ ವೃತ್ತಿ ಕೆಲಸವನ್ನೇ ಭಗವತ್ ಪ್ರಾಪ್ತಿಗೋಸ್ಕರ ಹೇಗೆ ಮಾಡಬಹುದೋ, ಸಾಮಾನ್ಯ ಜನರು ಮಾಡುವಂಥ ತಮ್ಮ ಪ್ರತಿನಿತ್ಯ ಕೆಲಸವನ್ನೇ ಒಂದು ದೊಡ್ಡ ಭಗವಂತನ ಪ್ರೀತಿಗಾಗಿಯೂ ಮಾಡಬಹುದು, ಅಥವಾ ಪುಣ್ಯಗೋಸ್ಕರ ಮಾಡಬಹುದು. ಅದು ಅಲ್ಲ ಅಂದರೆ ಲೌಕಿಕ ವೃತ್ತಿ ಏನು ಹೊಟ್ಟಪಾಡಿಗೆ ಇದು ಮಾಡಬಹುದು. ಮೂರು, ಲೌಕಿಕ, ಪರಲೌಕಿಕ, ಮೋಕ್ಷ, ಮೂರಿದೆ. ಪ್ರತಿಯೊಂದು ಸಾಧನಕ್ಕೆ ಮೂರು ಮಾಡಬಹುದು. ಆದರೆ ಜನರು ಏನು ಮಾಡ್ತಾ ಇದ್ದಾರೆ, ನಮ್ಮ ಕೈಯಲ್ಲಿರುವ ಅದೇ ಸಾಧನ ಸುಮ್ಮನೆ ಹೊಟ್ಟೆಪಾಡುಗೋಸ್ಕರ ಆದರೂ ನೀವು ಎಷ್ಟು ಕಷ್ಟಪಡಬೇಕೋ ಅದೇನು ಸುಲಭವೇನಲ್ಲ, ಅದಕ್ಕೋಸ್ಕರನೂ ತುಂಬ ಕಷ್ಟಪಡಬೇಕು. ಬೆಳಗಿನ ಜಾವದಲ್ಲಿ ಎದ್ದು ಸಂಜೆವರೆಗೂ ರಾತ್ರಿವರೆಗೂ ಕೆಲಸ ಮಾಡ್ತಾನೇ ಇರಬೇಕು, ಏನೋ ತೊಂದರೆಗಳು ಅಪಮಾನಗಳು ಆಗುತ್ತಲೇ ಇರ್ತವೆ. ಯಾವ ಕೆಲಸ ಸುಖವಾಗಿ ನಡೆಯುತ್ತದೆ? ಯಾವ ಕೆಲಸದಲ್ಲಿ ಸುಖವಿಲ್ಲ, ಯಾವ ಉದ್ಯೋಗವೇ ನೋಡು, ಎಲ್ಲ ಉದ್ಯೋಗಗಳಲ್ಲಿ ತೊಂದರೆ ಇದ್ದೇ ಇದೆ. ಚಿಕ್ಕ ಕೂಲಿ ಮಾಡುವವರಿಗೆ ತೊಂದರೆ ಇರ್ತದೆ ಅಲ್ಲವೇ? ಎಲ್ಲರಿಗೂ ತಮ್ಮ ತಮ್ಮ ತೊಂದರೆ ಇದ್ದೇ ಇದೆ. ಕಷ್ಟಪಡ್ತಾನೇ ಇದ್ದೀವಿ, ತೊಂದರೆಗಳನ್ನು ಅನುಭವಿಸ್ತಾನೇ ಇದ್ದೀವಿ. ಅದೇ ಕರ್ಮವನ್ನು ಸುಮ್ಮನೆ ಲೌಕಿಕ ಹೊಟ್ಟೆಪಾಡಿಗೋಸ್ಕರ ಬಳಸುವುದು, ಸ್ವಲ್ಪ ಬುದ್ಧಿವಂತರಾದರೆ ಪುಣ್ಯಗೋಸ್ಕರ ಬಳಸು ಅಷ್ಟೇ ಹೊರತು ಇದು ಭಗವಂತನ ಪ್ರಾಪ್ತಿಗೆ ಸಾಧನ ಎನ್ನುವುದು ಯಾರಿಗೆ ಗೊತ್ತಾಗ್ತಾ ಇಲ್ಲ ನೋಡಿ. ಎಷ್ಟು ನಮ್ಮ ಕೈಯಲ್ಲೇ ಇರುವ ಸಾಧನ, ಪ್ರತಿನಿತ್ಯ ಬಳಸ್ತಾ ಇರುವ ಸಾಧನ, ಇದು ಪರಮಾತ್ಮ ಪ್ರಾಪ್ತಿಗೆ ಸಾಧನಪ್ಪ, ಇದು ಸಾಮಾನ್ಯದಲ್ಲ, ಮಹಾ ದೊಡ್ಡದು. ಓ, ಇದು ಗೊತ್ತೇ ಇಲ್ಲ ಅವರಿಗೆ. ಹಾಗೆ ಇದೆ ನಮ್ಮ ಕಥೆ. ಅದೇ ಹೇಳ್ತಾ ಇದ್ದಾರೆ, ನೀವು ಪ್ರತಿನಿತ್ಯ ಯಾವ ಯಾವುದು ನಿಮ್ಮ ಕೆಲಸ ಧರ್ಮ ಮಾಡ್ತಾ ಇದ್ದೀರೋ ಇದು ಸಾಮಾನ್ಯ ಎಂದು ತಿಳ್ಕೊಳ್ಳಬೇಡಿ. ನೀವು ಎಲ್ಲೇ ಇರಲಿ, ಯಾವ ಕೆಲಸನೇ ಮಾಡುತ್ತಾ ಇರಲಿ, ಆ ಕೆಲಸ ಸಾಮಾನ್ಯವಲ್ಲ, ಆ ಕೆಲಸ ಸಾಮಾನ್ಯವಲ್ಲ. ಅದು ನೇರಾಗಿ ಇದು ನಡೀತಾ ಇದೆ, ನಿಂತು ಹೋಯ್ತು, ಇದು ಇದಾಗುತ್ತೆ ಲೈವು, ವಿಡಿಯೋ ಸರಿ ಬರಲ್ಲ, ಆಡಿಯೋ ಹಾಕಿ ನಿಮಗೆ ಆಯಿತು, ಇದು ನಡೀತಾ ಇದೆ, ನಿಂತು ಹೋಗಬೇಕು ಹೇಳಿ ಅಷ್ಟೇ. ಆಗ್ತಾ ಇದೆ, ಇನ್ನು ಜೋರಾಗಿ ನಡೆಯುತ್ತೆ. ಆದ್ದರಿಂದ ನಮ್ಮ ಕೈಯಲ್ಲಿರುವ ಯಾವುದು ಸಾಮಾನ್ಯ ಸಾಧನ, ಲೌಕಿಕ ಸಾಧನ ಎಂದು ತಿಳ್ಕೊಂಡಿದ್ದರೂ ಅದನ್ನು ಕಡೆಗಣಿಸಬೇಡಿ, ಅಷ್ಟೇ ತಾತ್ಪರ್ಯ.
ಇಷ್ಟೆಲ್ಲ ಹೇಳಿದ್ದ ಏನು ತಾತ್ಪರ್ಯ ಇದೆ? ನೀವು ಏನೇನು ಮಾಡ್ತಾ ಇದ್ದೀರೋ ಅದನ್ನು ಕಡೆಗಣಿಸಬೇಡಿ. ಭಗವಂತನು ಎಲ್ಲ ಕೆಲಸಗಳನ್ನು ಭಗವತ್ ಪ್ರಾಪ್ತಿಗೋಸ್ಕರನೆ ಮಾಡಿದ್ದು, ನಾವದನ್ನು ಕಡೆಗಣಿಸ್ತಾ ಇದ್ದೀವಿ. ನೋಡಿ, ನಮ್ಮ ಕೈಯಲ್ಲಿದೆ, ನಮ್ಮ ಬುದ್ಧಿಯಲ್ಲಿದೆ. ಇದೇ ಶಾಸ್ತ್ರ ಹೇಳ್ತಾ ಇದೆ. ಗುರುಗಳು ಏನು ಹೇಳ್ತಾರೆ? ದೊಡ್ಡವರು ಮಹನೀಯರು ಹೇಗೆ ದೊಡ್ಡವರಾದರು? ಹೆಚ್ಚು ಹಣದಿಂದ ದೊಡ್ಡವರಾಗಿದ್ದರ ಮಹಾತ್ಮರು ಭಕ್ತರು? ಅಥವಾ ಇದೆಲ್ಲ ಬಿಟ್ಟು ಎಲ್ಲೋ ಹೋಗಿ ಹಿಮಾಲಯ ಮೇಲೆ ಕುಳಿತುಕೊಂಡರೆ ಆಗಿದೆ? ಹಿಮಾಲಯ ಕೋಲೆ ಕುಳಿತುಕೊಂಡರೂ ಅದೇ ಆಗುತ್ತದೆ ಕೆಲಸ. ಅಲ್ಲಿ ಹೋದರೂ ಹೊಟ್ಟೆಪಾಡಿಗೋಸ್ಕರ ಎಷ್ಟು ಕಷ್ಟಪಡಬೇಕಾಗ್ತದೆ. ಚಳಿ ಹೆಚ್ಚು, ಭಯಂಕರ ಭಿಕ್ಷ ಸಿಕ್ಕೋದು ಕಷ್ಟ. ಅಲ್ಲಿ ಓಡಾಡು, ಇಲ್ಲಿ ಓಡಾಡು, ಇಡೀ ದಿವಸ ಅದಕ್ಕೆ ಹೋಗ್ತದೆ. ಆಯ್ತು, ಭಗವಂತನ ಸ್ಮರಣೆಯಲ್ಲಿ. ಆದ್ದರಿಂದ ನೀವು ಎಲ್ಲಿ ಹೋಗ್ತೀರಿ ಅಂದಿಲ್ಲ, ಯಾವ ಕೆಲಸ ಮಾಡ್ತೀರಿ ಇಲ್ಲ, ಮಾಡುವ ಕೆಲಸದಲ್ಲೇ ಭಗವಂತನ ಸಾಧನ ಇದೆ. ನೀವು ಎಲ್ಲೇ ಇರಲಿ, ಎಲ್ಲೇ ಇರಲಿ, ಅದೇ ಸಾಧನೆ. ನಮ್ಮ ಮನಸ್ಸು ಸರಿಯಾಗಿ ಮಾಡಿಕೊಂಡ್ರೆ, ಇದು ಭಗವಂತನು ಕೊಟ್ಟಿದ್ದ ಕೆಲಸ, ಇದು ಸಾಮಾನ್ಯವಲ್ಲ. ಸಾಕ್ಷಾತ್ತು ಇದೇ ವೇದಮಂತ್ರ, ಇದೇ ಯಜ್ಞ, ಇದೇ ಪೂಜಾ, ಇದೇ ತಪಸ್ಸು. ನೀವು ಏನೇನು ಮಾಡ್ತೀರೋ ಅದೇ ಯಜ್ಞ, ಅದೇ ಪೂಜಾ, ಅದೇ ತಪಸ್ಸು. ಯಾವುದು ಕಡಿಮೆ ಅಲ್ಲ, ಯಾವ ಕೆಲಸನೂ ಕಡಿಮೆ ಅಲ್ಲ. ಇದು ನೋಡಿ, ಭಾಗವತ ಸಂಪ್ರದಾಯ ಹೇಳ್ತಾ ಇದೆ, ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ನಿತ್ಯ ವೃತ್ತಿ ಅದೇ ದೊಡ್ಡ ಯಜ್ಞ. ಅದಕ್ಕಾಗಿ ಧರ್ಮಸ್ಯ ಶಾಪವರ್ಗಸ್ಯ, ಇದೇ ಕರ್ಮ ನಾವು ನಿತ್ಯ ಕರ್ಮ. ಇದನ್ನು ಮೋಕ್ಷಕ್ಕೋಸ್ಕರ ಮಾಡತಕ್ಕದ್ದು. ಜನರು ಏನು ಮಾಡ್ತಾ ಇದ್ದಾರೆ? ಭಗವಂತನಿಗೆ ಪೂಜೆ ಮಾಡ್ತಾ ಇದ್ದಾರೆ, ಪ್ರದಕ್ಷಿಣೆ ಮಾಡ್ತಾರೆ, ತೀರ್ಥಯಾತ್ರೆ ಮಾಡ್ತಾರೆ. ಇದೆಲ್ಲ ಏಕೆ ಅಂದರೆ ಏದೋ ಪುಣ್ಯ ಸಿಗಲಿ ಅಥವಾ ಇನ್ನೇನೇನೋ ಒಳ್ಳೆಯದಾಗಲಿ ಅಷ್ಟೆ. ಲೌಕಿಕ ವಸ್ತುಗಳನ್ನೇ ಪಡ್ಕೊಂಡು ಅಲ್ಪರಾಗಿ ಬಿಡ್ತಾ ಇದ್ದಾರೆ. ಅದರಿಂದ ಧರ್ಮದ ಪ್ರಯೋಜನ, ನಿಮ್ಮ ನಿತ್ಯಕರ್ಮದ ಪ್ರಯೋಜನ, ನೀವು ನಿತ್ಯ ಏನೇನು ತೊಂದರೆಗಳನ್ನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರೋ, ಈ ಅನುಭವಿಸುವ ಕಷ್ಟದ ಫಲ ಲೌಕಿಕ ಫಲ ಅಲ್ಲ. ಇಷ್ಟೆಲ್ಲ ಕಷ್ಟಪಡುವುದು ತಪಸ್ಸೇ. ತಪಸ್ಸಂದ್ರೇನು? ನಿಮ್ಮ ಮನೆಯಲ್ಲಿ, ಉದ್ಯೋಗದಲ್ಲಿ, ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ಏನೋ ಕ್ಷೇತ್ರದಲ್ಲಿ, ಹೊಲ ಗದ್ದಲೆಯಲ್ಲಿ ಏನೇನು ಕಷ್ಟಪಡ್ತಾ ಇದ್ದೀರೋ ಇದೆಲ್ಲ ತಪಸ್ಸೆ, ಇದೆಲ್ಲ ತಪಸ್ಸೆ. ತಪಸ್ಸು ಸಾಕ್ಷಾತ್ ಭಗವತ್ ಪ್ರಾಪ್ತಿಗೆ ಸಾಧನೆ. ಹಾಗೆ ಇಟ್ಕೊಂಡೆ ಈ ತಪಸ್ಸು, ಈ ಸಾಧನೆ ಏನಾಗ್ತದೆ? ಯಾರಿಗೂ ತೊಂದರೆ ಕೊಡ್ತದೆ, ಯಾರಿಗೂ ಕೊಡಲ್ಲ. ಈ ಎಷ್ಟು ಹೇಗಾದರೂ ಕಷ್ಟಗಳು ತಪ್ಪುವುದೇ ಅಲ್ಲ, ತೊಂದರೆ ತಪ್ಪುವುದೇ ಅಲ್ಲ. ಲೌಕಿಕರಿಗಾದರೂ ತಪ್ಪುತ್ತದೆ? ತಪ್ಪದೇ ಇರುವ ಈ ಕಷ್ಟವನ್ನು ಭಗವತ್ ಪ್ರಾಪ್ತಿಗೋಸ್ಕರ ನಿಷ್ಕಾಮವಾಗಿ ಮಾಡಿದ್ದರೆ ಇದೇ ತಪಸ್ಸಾಗುತ್ತದೆ, ಇದೇ ಋಷಿ. ನೀವು ಎಲ್ಲಿದ್ದೀರೋ ಅದೇ ಋಷಿಗಳ ಸಾಧನ. ಅದನ್ನೇ ಭಗವತ್ ಪ್ರೀತಿಗೋಸ್ಕರ ತಪಸ್ಸಾಗಿ ಮಾಡಿಕೊಡ್ತಾ ಇರಿ, ನೀವು ಎಲ್ಲಿದ್ದೀರೋ ಅಲ್ಲೇ ಋಷಿಗಳಾಗಿಬಿಡ್ತೀರಿ. ಅದು ನೋಡಿ, ಇದು ಮಹನೀಯರಿದ್ದಾರೆ. ಎಷ್ಟೋ ಸಾಮಾನ್ಯ ಗೃಹಸ್ಥರು ದೊಡ್ಡ ದೊಡ್ಡ ಮಹನೀಯರಾಗಿದ್ದಾರೆ, ಭಕ್ತರಾಗಿದ್ದಾರೆ. ಅದು ಹೇಗೆ ಅಂದರೆ, ಅವರು ತಮ್ಮ ಕೈಯಲ್ಲಿದ್ದ ಕೆಲಸವನ್ನು ಕಡೆಗಣಿಸಲಿಲ್ಲ. ಅದೊಂದೇ ದೊಡ್ಡ ಸಾಧನ, ಇದೊಂದೇ ನಿಜವಾದ ಉಪದೇಶ. ಇವರು ಹಿಂದೆ ಹೇಳಿದ್ದೀವಿ ನೋಡಿ, ನಿನ್ನೆ ರಹಸ್ಯವನ್ನು ಹೇಳಿದರು ಶುಕ ಉಪದೇಶ. ಏನದು ರಹಸ್ಯ? ಇದೇ ರಹಸ್ಯ, ಗೊತ್ತಿಲ್ಲ ಜನರಿಗೆ. ನೀವು ಎಲ್ಲಿದ್ದೀರೋ ಅದೇ ರಹಸ್ಯ. ತಪಸ್ಸು ಅದೇ ತಪಸ್ಸು, ಅದೇ ಋಷಿಗಳಾಗುವ ಸಾಧನೆ, ಅದೇ ಭಗವಂತನ ಪ್ರಾಪ್ತಿಗೆ ಸಾಧನೆ. ಅದರಿಂದ ಇದನ್ನು ಲೌಕಿಕ ಹಣಗೋಸ್ಕರ, ಲೌಕಿಕ ಕೀರ್ತಿಗೋಸ್ಕರ ಮಾಡಿಕೊಳ್ಳುವುದಂದರೆ ನಿಮ್ಮ ವೃತ್ತಿಯನ್ನು ಕಡೆಗಣಿಸ್ತಾ ಇದ್ದೀರಿ, ವೃತ್ತಿಯನ್ನು ಅಲ್ಪವಸ್ತುಗೋಸ್ಕರ ಮಾಡ್ತಾ ಇದ್ದೀರಿ. ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋಲಾಭಾಯ ಹಿ ಸ್ಮೃತಃ. ನಾರ್ಥಸ್ಯ ಧರ್ಮೈಕಾಂತಸ್ಯ. ಈಗ ಇನ್ನು ಧರ್ಮದ ಪ್ರಯೋಜನ ನೋಡಿ. ಧರ್ಮದ ಪ್ರಯೋಜನ ಅರ್ಥದ ಪ್ರಯೋಜನ. ಹಣ ಏತಕ್ಕಿದೆ ನಮಗೆ? ನಮ್ಮ ಸಂಪದ ಎಲ್ಲ ಧರ್ಮಕ್ಕೋಸ್ಕರನೇ ಇದೆ ಹೊರತು ಭೋಗಕ್ಕೋಸ್ಕರ ಅಲ್ಲ. ಇದನ್ನು ಒಂದೊಂದು ನಮ್ಮ ಕೈಯಲ್ಲಿರುವ ಸಾಧನೆಯ ಪ್ರಯೋಜನವೇನು ಹೇಳ್ತಾ ಇದ್ದ. ಯಾವ ಪ್ರಯೋಜನ? ಅರ್ಥ ಅಂದರೆ ಸಂಪತ್ತಿನ ಪ್ರಯೋಜನವೇನು? ಸಂಪತ್ತಿನ ಪ್ರಯೋಜನ ಧರ್ಮಕ್ಕೋಸ್ಕರ ಬಳಸಬೇಕೇ ಹೊರತು ಭೋಗಕ್ಕೋಸ್ಕರ ಅಲ್ಲ. ಜನರಿಗೆ ವಸ್ತುಗಳು ಕಂಡು ಬಂದರೆ ತಕ್ಷಣವೇ ಭೋಗಬುದ್ಧಿ ಬಂದು ಬಿಡ್ತದೆ, ಭೋಗಬುದ್ಧಿ ಬಂದು ಬಿಡ್ತದೆ. ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ. ಅರ್ಥದ ಪ್ರಯೋಜನ ಧರ್ಮಕ್ಕೋಸ್ಕರ ಬಳಸುವುದಂದ್ರೆ ಏನು? ಧರ್ಮ ಅಂದರೇನು? ನಮ್ಮ ಜನರ ಏನು ಹೇಳ್ತಾರೆ, ತಮ್ಮ ಆಶ್ರಿತ ಕುಟುಂಬ, ಕುಟುಂಬ ಪೋಷಣ ಆಗಲಿ, ಇನ್ನೂ ಏನು ದೀನ ದರಿದ್ರ ಇತ್ಯಾದಿ ಅವರಿಗೋಸ್ಕರ ಆಗಲಿ, ಭಗವಂತನ ಪ್ರೀತಿಗೋಸ್ಕರ, ಮಂದಿರ ಪೂಜಾ ಇತ್ಯಾದಿಗಳಿಗೋಸ್ಕರ ಆಗಲಿ ಅಂದರೆ ಧರ್ಮ ಕಾರ್ಯ. ದಾನ ಧರ್ಮ ಪೂಜಾ ಉತ್ತಮ ಯಜ್ಞ ಇತ್ಯಾದಿಗಳಿಗೋಸ್ಕರ ನಮ್ಮಲ್ಲಿರುವ ಹಣದ ಪ್ರಯೋಜನ ಉತ್ತಮ ಕಾರ್ಯ ಪರೋಪಕಾರಕ್ಕೋಸ್ಕರ, ದಾನ ಯಜ್ಞ ಪೂಜಾದಿಗಳಿಗೋಸ್ಕರ, ಅಥವಾ ಏನೇ ಸಾಮಗ್ರಿ ತರಲಿ ಅದು ನಮಗೆ ಒಂದು ಧರ್ಮರೂಪ ಸಾಮಗ್ರಿ ಇರಬೇಕೇ ಹೊರತು ಭೋಗರೂಪ ಸಾಮಗ್ರಿ ಆಗಬಾರದು.
ಹಾಗಾದರೆ ಅದೇನು ಊಟ ಏನು ಅಂದರೆ ಊಟವನ್ನಾದರೂ ನಾವೇನು ಅಂಗಡಿಗೆ ಹೋಗ್ತೀವಿ, ಪೇಟೆಗೆ ಹೋಗಿ ವಸ್ತುಗಳನ್ನು ತೊಗೊಂಡು ನಮ್ಮ ಅಡುಗೆ ಮಾಡ್ಕೊಂಡು ನಾವೇ ತಿಂತೀವಿ. ಶಾಸ್ತ್ರ ಹೇಳ್ತದೆ ಇದು ಊಟ ಇದ್ದೇ ಇದೆ, ಶರೀರ ಪೋಷಣಕ್ಕೆ ಊಟ ಬೇಕು. ಆ ಊಟವನ್ನೇ ಕೇವಲ ಭೋಗರೂಪವಾಗಿ ಮಾಡಿಬಿಟ್ರೆ ಅದಕ್ಕೆ ಫಲ ಏನಿಲ್ಲ. ನೀವು ಅಡುಗೆ ಮಾಡಿಕೊಂಡು ಊಟ ಮಾಡ್ತೀರಿ, ಮುಗಿಯುತ್ತದೆ ಅಷ್ಟೇ. ನಿಮ್ಮ ಹಣ ಎಲ್ಲ ವ್ಯರ್ಥವೇ ಆಯಿತು. ವ್ಯರ್ಥ ಅಂದರೆ ನೀವು ಭೋಗ ಅನುಭವಿಸಿದ್ರೆ ಸ್ವಲ್ಪ ಹೊತ್ತಿಗೆ ಮುಗಿಯುತ್ತದೆ. ಅದನ್ನೇ ನೀವು ಮಾಡುವ ಅಡುಗೆ ಭಗವಂತನಿಗೋಸ್ಕರ ನೈವೇದ್ಯಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಲ್ಲವೇ. ಮಂದಿರದಲ್ಲಿ ಆಶ್ರಮದಲ್ಲಿಯೂ ಅಡುಗೆ ಆಗುತ್ತದೆ, ಮನೆಯಲ್ಲಿ ಅಡುಗೆ ಆಗುತ್ತದೆ. ಅದಕ್ಕಿದಕ್ಕೆ ವ್ಯತ್ಯಾಸ ಇದೆ ನೋಡಿ. ಮನೆಯಲ್ಲಿ ಆಗುವ ಅಡುಗೆ ಅದು ಭೋಗಕ್ಕೋಸ್ಕರ ಆಗುತ್ತದೆ, ಮಂದಿರದಲ್ಲಿ ಆಶ್ರಮದಲ್ಲಿ ಭಗವಂತನ ನೈವೇದ್ಯಕ್ಕೋಸ್ಕರ ಆಗುತ್ತದೆ. ಹಾಗೆ ನಮ್ಮ ಮನೆಯು ಮಾಡಿರುವ ಅಡುಗೆ ಭಗವಂತನ ನೈವೇದ್ಯಕ್ಕೋಸ್ಕರ ಎಂದು ಮೊದಲು ಗುರಿ ಅದೇ ಆಗಬೇಕು. ಅಡುಗೆ ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಇಟ್ಟು ಅದೆಲ್ಲ ಉಳಿದನ್ನು ಪ್ರಸಾದವಾಗಿ ನಾವು ತಿಂತೀವಿ. ಇದು ನೋಡಿ ಭೋಗ ಹೋಗಿ ಇದೇನಾಯಿತು, ಧರ್ಮ ಆಗಿಬಿಟ್ಟಿತು ನೋಡಿ. ನೀನು ಮೊದಲು ನಾನು ಹೇಳಿದ್ದಾಗ ಭೋಗಕ್ಕೋಸ್ಕರ ಅಲ್ಲ, ನಾವು ಧರ್ಮಕ್ಕೋಸ್ಕರ ಬಳಸಬೇಕು ಅಂದರೆ ಇದೇನು, ನಾವೇನು ತಿನ್ನಬಾರ್ದು, ಏನು ಅನುಭವಿಸಬಾರ್ದು, ಎಲ್ಲ ದಾನ ಧರ್ಮ ಮಾಡಬಿಡ್ಬೇಕು. ಧರ್ಮ ಅಂದರೆ ಇನ್ನೊಬ್ಬರಿಗೆ ಕೊಡುವುದೇ, ಇನ್ನೊಬ್ಬರಿಗೆ ದಾನ ಮಾಡಿಬಿಡುವುದು ಅಂದೇನಲ್ಲ. ಸ್ವಲ್ಪ ಅಂಶ ದಾನ ಆಗುತ್ತದೆ. ನಾವು ಬಳಸುವಾಗ ಹೇಗೆ ಬಳಸ್ತಾ ಇದ್ದೀವಿ ಅಲ್ಲಿದೆ, ಅದು ಅದು ಧರ್ಮವಾ ಭೋಗವಾ. ಬಳಸುವಾಗ ವಸ್ತ್ರ ನಮಗೋಸ್ಕರ ಅಲ್ಲ, ನಮ್ಮ ಭೋಗ ಬುದ್ಧಿಗೋಸ್ಕರ ಅಲ್ಲ. ನಾವು ಸ್ನಾನ ಮಾಡಿ ಶುಚಿಯಾಗಿ ವಸ್ತ್ರಾಲಂಕಾರ ಮಾಡಿಕೊಂಡು ಭಗವಂತನಿಗೆ ಪೂಜೆ ಮಾಡಲು ನಾವು ಯೋಗ್ಯರಾಗಬೇಕಲ್ಲವೇ. ನಮ್ಮಲ್ಲಿ ಯೋಗ್ಯತೆ ಬೆಳೆಯುವುದಕ್ಕೆ ಇದು ಮಾಡ್ತಾ ಇದ್ದೀವಿ. ಹೀಗೆ ಪ್ರತಿಯೊಂದು ವಸ್ತು ಸಂಪದ, ಮನೆ ಶುದ್ಧ ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ, ಪೇಂಟಿಂಗ್ ಮಾಡ್ತೀವಿ. ಏಕೆ? ನಮಗೆ ಸುಂದರವಾಗಿ ಕಂಡು ಬಂದರೆ ಆಹಾ ನಮಗೆ ಚೆನ್ನಾಗಿದೆ ಎಂದು ನಮ್ಮ ಭೋಗ ಸುಖ ಉಂಟಾಗುವುದಕ್ಕ ಇದೆಲ್ಲ ಒಂದು ಮಂದಿರ. ಇದು ಭಗವಂತನ ಸೌಂದರ್ಯ ನೋಡಿ, ಭಗವಂತನ ಪ್ರೀತಿಗೋಸ್ಕರ ಅಲಂಕಾರ, ಅವರಿಗೋಸ್ಕರ, ಅವರ ವಿಭೂತಿ, ಅವರ ಮಹಿಮೆಯನ್ನು ತೋರಿಸುವುದಕ್ಕೆ ಇದು ಪೂಜನೆ ಆಯಿತು. ಇದಕ್ಕೆ ಪೇಂಟಿಂಗು ಅಲಂಕಾರ ಮಾಡಿದರೆ ಪೂಜೆ ಆಯಿತು. ಅಡುಗೆ ಮಾಡಿ ನೈವೇದ್ಯ ಮಾಡಿ ಪ್ರಸಾದ ನಾವು ತಿಂದರೆ ಇದು ಪೂಜೆ ಆಯಿತು. ಇಲ್ಲಿ ನೋಡಿ, ಭೋಗಕ್ಕೆ ಭಗವಂತನ ಪೂಜಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕಾಗಿ ಮನೆಯನ್ನು ಒಂದು ವಾಸ್ತು ದೇವತ ಮಾಡ್ತಾರೆ. ನಂತರ ಎಲ್ಲರೂ ತನ್ನ ಮನೆಯಲ್ಲಿ ಒಬ್ಬ ಭಗವಂತನ ಪ್ರತಿಷ್ಠೆ ಮಾಡಿಕೊಳ್ತಾರೆ, ತನ್ನ ಕುಟುಂಬ ದೇವತ, ಮನೆಯ ದೇವತ ಎಂದು ಹೇಳ್ತಾರೆ. ಮನೆ ದೇವತ ಏಕೆ? ಮನೆ ದೇವತ ಅಂದರೆ ನೀವು ಮನೆಯಲ್ಲಿ ನೀವು ಇಟ್ಕೊಂಡಿದ್ದೀರಿ, ನಿಮ್ಮ ದೇವತ ಎಂದು ಅರ್ಥ ಅಲ್ಲ. ಮನೆ ದೇವತ ಅಂದರೆ ಜನರೇನು ತಿಳ್ಕೊಳ್ತಾರೆ, ಮನೆಯ ದೇವತ ಅಂದರೆ ಮನೆಯಲ್ಲಿ ಯಾರೋ ದೇವತರಿಗೆ ಅವಕಾಶ ಕೊಟ್ಟಿದ್ದೇವೆ ಅಲ್ಲಿ ಇಟ್ಕೊಳ್ತೀವಿ. ಹಾಗಲ್ಲ, ಈ ಮನೆ ಅವರದೇ, ಅವರ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಆಗಿರಬೇಕು ಅಲ್ಲ. ಮನೆಯೇ ಮಂದಿರ ಆಗಿ ಮಂದಿರ ಆಯಿತು. ಇದರಲ್ಲಿ ಭಗವಂತನ ನೀವು ಫೋಟೋ ಇಟ್ಟರೆ, ವಿಗ್ರಹ ಇಟ್ಟರೆ ಈ ಮನೆಯೆಲ್ಲ ಭಗವಂತಂದಾಯಿತು. ಈ ಅಡುಗೆ ಮನೆ ಏಕೆ? ಅವರಿಗೆ ನೈವೇದ್ಯಕ್ಕೋಸ್ಕರ ಅಡುಗೆ ಮನೆ ಅಲ್ಲವೇ. ನಾವು ಇಲ್ಲೇಕೆ ವಾಸ ಮಾಡ್ತಾ ಇದ್ದೀವಿ? ಯಾಕಂದರೆ ನಾವು ಅವರ ಸೇವೆಗೋಸ್ಕರ. ಇದು ಅವರದೇ ಮನೆ, ಆ ಮನೆ ನಾವು. ಅದರಿಂದ ನಿಮ್ಮ ಮನೆಯಲ್ಲಿ ನೀವು ಪೂಜಾರಿಗಳು, ನಿಮ್ಮ ಮಂದಿರ ನಿಮ್ಮ ದೇವರೇನೋ, ಮನೆಯ ದೇವರು ದೇವರಾಗುತ್ತಾರೆ. ಮನೆ ಮಂದಿರ ಆಗುತ್ತದೆ, ನೀವು ಮನೆಯ ದೇವರು ಪೂಜಾರಿಗಳಾಗುತ್ತದೆ. ಇದು ನೋಡಿ, ಅದೇ ಅರ್ಥ. ನೀವು ಪೇಟೆಗೆ ಹೋಗ್ತೀರಿ, ವಸ್ತುಗಳನ್ನು ತರ್ತೀರಿ, ಅಡುಗೆ ಮಾಡ್ತೀರಿ, ಅವರಿಗೆ ಭಗವಂತನಿಗೆ ನೈವೇದ್ಯ ಕೊಟ್ಟು ಅದನ್ನು ಪ್ರಸಾದವಾಗಿ ತಿಂತೀರಿ. ನಮ್ಮ ಊಟ ಹೇಗೆ ಹಾಗೆ ಆಗ್ತದೆ. ನಮ್ಮ ಶರೀರ ಪೋಷಣ, ನಮ್ಮ ಶರೀರ ಪೋಷಣವೇ ಏನಾಯಿತು, ಭಗವಂತನಿಗೆ ಪೂಜೆ ಆಯಿತು. ಹೀಗೆ ನಮ್ಮ ಸಂಪದ, ನಮ್ಮ ಮನೆ ಕೊಟ್ಟುಕೊಳ್ಳುವುದು ನಮ್ಮ ಸುಖಕ್ಕೆ, ನಮ್ಮ ಅಭಿಮಾನ ಸುಖಕ್ಕೋಸ್ಕರ ಅಲ್ಲ, ಇದು ಭಗವಂತನ ಪೂಜೆಗೋಸ್ಕರ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಾರ್ಥಸ್ಯ ಧರ್ಮೈಕಾಂತಸ್ಯ, ಅರ್ಥದ ಪ್ರಯೋಜನ. ಅರ್ಥ ಅಂದರೆ ಸಂಪತ್ತಿನ ಪ್ರಯೋಜನ, ಭಗವಂತನ ಪೂಜೆ ಆರಾಧನೆ ಧರ್ಮ ಆಗಬೇಕು. ಮನೆಯನ್ನು ಮಂದಿರ ಮಾಡಿಕೋ ಎಂದು ಶಾಸ್ತ್ರ ಹೇಳಿದರೆ ಮಂದಿರಗಳನ್ನೇ ಮನೆ ಮಾಡಿಬಿಡ್ತಾ ಇದ್ದಾರೆ ಜನರು. ಈ ವಿವೇಕವಿಲ್ಲದಿರುವುದರಿಂದ ಮಂದಿರಗಳು, ಆಶ್ರಮಗಳು, ಮಂದಿರ ಆಶ್ರಮನೇ ಅಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು, ಇಲಾಖೆಗಳೆಲ್ಲ ಅಷ್ಟೇ. ಪಬ್ಲಿಕ್ಗೋಸ್ಕರ, ಜನತಾ ಸುಖಕ್ಕೋಸ್ಕರ, ಜನತಾ ಸುಖಕ್ಕೋಸ್ಕರ ಎಲ್ಲ ಜಾಗ ಇದೆ, ಮುಂದಕ್ಕೆ ಬರಬಹುದು. ಅಂದರೆ ಜನರ ಸುಖಕ್ಕೋಸ್ಕರ, ಜನರ ಉಪಕಾರಕ್ಕೋಸ್ಕರ ಮಾಡಿದ್ದು ಇಲಾಖೆಗಳು. ಜನರ ಉಪಕಾರ ಬಿಟ್ಟು ಅಲ್ಲಿ ಹೋಗಿ ನಮಗೋಸ್ಕರ ಆಗ್ತಾ ಇದೆ. ಪೂಜಾರಿ ಬಂದಿದ್ದು ಭಗವಂತನ ಪೂಜೆಗೋಸ್ಕರ ಮಂದಿರಕ್ಕೆ ಬಂದಿದ್ದನ, ಅಥವಾ ಆ ಮಂದಿರ ಭಗವಂತ ತನಗೋಸ್ಕರನಾಗಿದ್ದನ, ತಾನೇ ಭಗವಂತನೇ ಪೂಜಾರಿ ಆಗಿದ್ದನ? ಅಲ್ಲಿ ನೋಡಿ, ಮಂದಿರದಲ್ಲಿ ಭಗವಂತ ಭಗವಂತನಾಗ್ತಾನೆ, ನಾವು ಅದಕ್ಕೆ ಪೂಜಾರಿ ಆಗ್ತೀವಿ. ಹಾಗಿರಬೇಕಾ? ಅಥವಾ ನಾನೇ ಮಂದಿರದ ಭಗವಂತನಾಗ್ತೀನಿ, ಭಗವಂತನೇ ನನ್ನ ಪೂಜಾರಿ ಆಗ್ತಾನೆ, ಉಲ್ಟ ಆಗ್ಬಿಡ್ತಾರೆ. ಹಾಗೆ ಆಗಬಾರದು. ನಮ್ಮ ಸಂಪತ್ತಿನ ಪ್ರಯೋಜನ ಭಗವಂತನಿಗೆ ಉಪಕಾರ ಆಗಬೇಕು, ಸೇವೆ ಆಗಬೇಕು. ಅದು ಇಲ್ಲಿ ಹೇಳಿದ್ದೆ. ಅದಕ್ಕೋಸ್ಕರ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಸ್ಮೃತಃ
ಭೋಗಸುಖ ಅಲ್ಲ. ಇದರ ಪ್ರಯೋಜನ ಯಾವ ಯಾವುದು ಭೋಗಸುಖ ಮಾಡ್ತೀವೋ ಅದನ್ನೇ ನಿನ್ನೆ ಹೇಳಿದ್ದೀನಿ ನೋಡಿ, ಅದನ್ನು ಪ್ರಸಾದ ರೂಪವಾಗಬೇಕು. ಮೊದಲು ಭಗವಂತನಿಗೆ ಸಮರ್ಪಿಸಿ ಪ್ರಸಾದವಾಗಿ ನಾವು ವಸ್ತ್ರ ಅಲಂಕಾರ ನೀವು ಯಾವುದೇ ಮನೆಗೆ ತಗೊಂಡು ಬರಲಿ, ವಸ್ತ್ರ ಆಗಲಿ ಕುರ್ಚಿ, ಅದಕ್ಕಾಗಿ ನಮ್ಮ ಜನರಲ್ಲಿ ನಮಗೆ ಅರ್ಥವಾಗಲಿ ಬಿಡಲಿ, ನಮ್ಮ ಹಿಂದಿನವರು ಇದೇ ಒಂದು ಅಭ್ಯಾಸ ಮಾಡಿಟ್ಟರು. ಯಾವುದೇ ವಸ್ತ್ರ ತರಲಿ, ಶುಭ ಮುಹೂರ್ತ ನೋಡಿಕೊಂಡು ಭಗವಂತನಿಗೆ ಸಮರ್ಪಿಸಿ ಮಂದಿ ನಿಮ್ಮ ಮನೆಯಲ್ಲಿರುವ ದೇವರಿರ್ತಾರೆ ಅವರ ಎದುರಾಗಿ ಇಟ್ಟು ಅವರಿಗೆ ಕುಂಕುಮ ಇಟ್ಟು ತನಗೆ ಹಚ್ಚಿಕೊಂಡು ಆವಾಗ ಅದನ್ನು ಉಟ್ಕೊಳ್ಳಬೇಕು. ನನಗೆ ಹೇಳುತ್ತಿದ್ದರು, ಇವತ್ತು ಮುಹೂರ್ತ ಇಲ್ಲ, ನಾನು ನೋಡು ಪಂಚಾಂಗ ಅಂದರೆ 3 ದಿವಸ ನಂತರ, ನಾವು ಚಿಕ್ಕ ಮಕ್ಕಳು, ಇದು ಏನು ಬಟ್ಟೆ ಬಂತು ಆದರೆ 3 ದಿವಸ ಕಾಯಬೇಕು. ಪ್ರತಿನಿತ್ಯ ಹೇಳ್ತೀನಿ, ಇವತ್ತು ನಾನು ಉಟ್ಕೊಳ್ಳಬಹುದಾ? ಅಲ್ಲ, ಇನ್ನೂ 2 ದಿವಸ. ಮತ್ತೆ 2 ದಿವಸ ಅಂದರೆ ನಾನು ಲೆಕ್ಕ ಮಾಡ್ತಾ ಇದ್ದೆ, 2 ದಿವಸ ಎಷ್ಟು ದಿವಸ, ನನಗೇನು 1 ಯುಗ ಅನಿಸುತ್ತಿತ್ತು. ಆ ನಂತರ ಆವಾಗ ಸ್ನಾನ ಮಾಡಿಕೊಂಡು ಆ ಸಂಧ್ಯಾವಂದನ ಎಲ್ಲ ಮಾಡಿಕೊಂಡು ಆವಾಗ ಭಗವಂತನಿಗೆ ಸಮರ್ಪಣೆ ಮಾಡಿ ಆವಾಗ ಉಟ್ಕೊಳ್ಳಬೇಕು. ಅಂದ್ರೇನು, ಭಗವಂತಂದು ವಸ್ತ್ರ, ಅವರಿಗೋಸ್ಕರ ನಾನು ಬಳಸ್ಕೊಳ್ತಾ ಇದ್ದೀನಿ. ಇದು ನಮ್ಮ ಭೋಗವನ್ನು ಮೊದಲು ಸಮರ್ಪಿಸಿ ನಂತರ ನಮ್ಮ ಭೋಗ ಆಗಲಿ ಪ್ರಸಾದ ರೂಪವಾಗಿ. ಹಾಗೆ ಮನೆ ಅಷ್ಟೇ, ಮನೆಗೆ ನಾವು ಪ್ರವೇಶ ಮಾಡಲ್ಲ, ಮೊದಲು ಭಗವಂತನನ್ನು ಪ್ರವೇಶ ಮಾಡಿಸ್ತೀವಿ, ನಂತರ ಅಲ್ಲಿ ಹೋಗಿ ನಾವು ವಾಸ ಮಾಡ್ತೀವಿ, ನಿಮಗೋಸ್ಕರ ನಾವು ವಾಸ. ಅದರಿಂದ ನೀವು ಯಾವ ಯಾವುದೇ ಅಲಂಕಾರ ಮಾಡಿಕೊಳ್ಳಲಿ, ಅಲಂಕಾರ ಶೋಭ, ಮನೆಗೆ ಕುರ್ಚಿ ತರಲಿ, ಕಾರ್ ತರಲಿ, ಜನರು ನೋಡಿ ಕಾರು ಸ್ಕೂಟರ್ ತಂದರೆ ಮೊದಲು ಮಂದಿರಕ್ಕೆ ಹೋಗಿ ಪೂಜೆ ಮಾಡಿಸ್ತಾರೆ. ಇವರೇನಂತ ತಿಳ್ಕೊಂಡ್ರೆ ಗೊತ್ತಾ, ಪೂಜೆ ಮಾಡಿಸಿದರೆ ಸ್ಕೂಟರ್ ಬೇಗ ಹಾಳಾಗಲ್ಲ, ಹೆಚ್ಚು ದಿನ ಇರುತ್ತದೆ. ಹೆಚ್ಚು ದಿನ ಇದ್ದರೆ ಏನು, ನಮ್ಮ ಭೋಗಕ್ಕೆ. ನಮ್ಮ ಭೋಗಕ್ಕಲ್ಲಪ್ಪ, ಸ್ಕೂಟರ್ ಭಗವಂತಂದೇ, ಮೊದಲು ಅವರು ಕುಳಿತಿರುತ್ತಾರೆ. ಭಗವಂತನೇ ಮೊದಲು ಕುಳಿತುಕೊಂಡಾಗ ನಾವು ಅವರ ಪಕ್ಕಕ್ಕೆ ಕುಳಿತುಕೊಳ್ತೀವಿ, ಇದು ಅವರದೇ, ನಾನು ಬಳಸ್ಕೊಳ್ತಾ ಇದ್ದೀನಿ, ಅವರ ಪ್ರಸಾದ. ಹೀಗಿರಬೇಕು. ಅದಕ್ಕಾಗಿ ಕಾರ್ ಆಗಲಿ ಸ್ಕೂಟರ್ ಆಗಲಿ ಮೊದಲು ಮಂದಿರಕ್ಕೆ ಹೋಗಿ ಪೂಜೆ ಮಾಡಿಸ್ತೀವಿ ಅಂದರೆ ಇದು ನಿಮ್ಮದಾಯಿತು, ನಿಮಗೆ ಕೊಟ್ಟು ಬಿಟ್ಟೆ, ನೀವು ಕೊಟ್ಟ ನಂತರ ನನಗೆ ಸ್ವಲ್ಪ ಬಳಸ್ಕೊಳ್ಳೋಕೆ ಕೊಡಿ. ಹಾಗೆ ಅಂದರೆ ನಿಮ್ಮ ಪಕ್ಕ ಮನೆಯವರಿಗೆ ಸ್ಕೂಟರೋ ಕಾರೋ ಇರುತ್ತದೆ, ನಿಮಗಿಲ್ಲ, ಏನೋ ಅರ್ಜೆಂಟ್ ಕೆಲಸ ಇದ್ದರೆ ನಿಮ್ಮ ಸ್ನೇಹಿತರೇ ಅತ್ಯಂತ ಪರಿಚಿತರೇ ಬೇಕಾಗಿದ್ದರೆ ಒಂದು ಸಲ ಇಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಆಯಿತು ಕೊಡ್ತಾರೆ ಅಲ್ಲವೇ. ಅವರೇನು ಪ್ರತಿನಿತ್ಯ ಏನು ಬಳಸಲ್ಲ, ಒಂದು ದಿನ ಬಳಸ್ತಾರೆ, ಒಂದು ದಿವಸ ಖಾಲಿ ಇರ್ತದೆ, ಖಾಲಿ ದಿವಸ ನೀವು ಸ್ವಲ್ಪ ಬಳಸ್ಕೊಳ್ಳಬಹುದು. ಹಾಗೆ ಭಗವಂತ ಮುಖ್ಯವಾಗಿ ಬಳಸ್ತಾನೆ, ಸ್ವಲ್ಪ ಖಾಲಿ ಇರುವಾಗ ನಮಗೆ ಕೊಡ್ತಾನೆ. ಹಾಗಿರಬೇಕು. ಈ ಮನೆ ಅವರದು, ಭಗವಂತಂದು, ಮುಖ್ಯವಾಗಿ ಅವರು ಬಳಸ್ಕೊಳ್ತಾರೆ, ಸ್ವಲ್ಪ ಖಾಲಿ ಇರುವಾಗ ನಾವು ಬಳಸ್ಕೊಳ್ತೀವಿ. ಹೀಗೆ ಇದು ಭಗವಂತಂದೇ ಮನೆ, ಕಾರು ಸ್ಕೂಟರ್ ಅವರದೇ, ವಸ್ತ್ರ ಅವರದೇ, ನಿಮ್ಮ TV ಅವರದೇ, ನೀವು ಕೊಟ್ಟಿರುವ ಸೋಫಾ ಕುರ್ಚಿ ಅವರದೇ. ಅವ್ರಿಗೋಸ್ಕರ ತಂದು ಅವ್ರಿಗೋಸ್ಕರ ಸಮರ್ಪಿಸಿ ಅವರು ಕುಳಿತಿದ್ದ ನಂತರ ನಾವು ಕುಳಿತಿರ್ತೀವಿ. ಇದರಿಂದ ಏನಾಗ್ತಾ ಇದೆ, ನಿಮ್ಮ ಮನೆ, ನಿಮ್ಮ ವಸ್ತುಗಳು, ನಿಮ್ಮ ವಸ್ತ್ರ, ನಿಮ್ಮ ಮುಖದ ಅಲಂಕಾರ, ನಿಮ್ಮ ಚಿನ್ನ ಆಭರಣಗಳು, ಇದೆಲ್ಲ ಭಗವಂತನಿಗೆ ಸಮರ್ಪಿಸಿ ಅವರ ಪ್ರಸಾದವಾಗಿ ಬಳಸ್ಕೊಳ್ತಾ ಇದ್ದೀವಿ. ಇದರಿಂದ ನಾವು ಪವಿತ್ರವಾಗ್ತೀವಿ. ಇದರಿಂದ ಇದು ಭೋಗ ಅಲ್ಲ. ನಿಮಗೆ ಮನೆ ಇದೆ, ವಸ್ತ್ರ ಇದೆ, ಕಾರ್ ಇದೆ, ಸ್ಕೂಟರ್ ಇದೆ, TV ಇದೆ, ಬಟ್ ಯಾವುದು ಭೋಗ ಆಗಲಿಲ್ಲ ನೋಡಿ. ಈ ಭಾವದಿಂದ ಇಟ್ಕೊಂಡ್ರೆ ಯಾವುದು ಭೋಗ ಆಗಲಿಲ್ಲ, ಇದೆಲ್ಲ ಭಗವಂತನಿಗೆ ಪ್ರೀತಿ ಆಯಿತು, ಧರ್ಮ ಆಯಿತು. ಜನರಿಗೆ ಅದು ಬಿಟ್ಟು ಇದು ಮಾಡ್ತಾ ಇದ್ದಾರೆ, ನಾವು ಇದು ಬಿಟ್ಟು ಅದು ಮಾಡಬೇಕು, ಧರ್ಮ ಅಷ್ಟೇ. ಇಲ್ಲಿ ಹೇಳುತ್ತಿದ್ದು, ನಾರ್ಥಸ್ಯ ಧರ್ಮ ಏಕಾಂತಸ್ಯ ಕಾಮೋ ಲಾಭಾಯ ಸ್ಮೃತಃ. ಅರ್ಥದ ಸಂಪದ ಪ್ರಯೋಜನ, ಸಂಪತ್ತಿನ ಪ್ರಯೋಜನ ಭೋಗ ಮಾತ್ರ ಅಲ್ಲ, ಅದು ನಿಜವಾಗಿ ಭಗವಂತನ ಪ್ರೀತಿ ಆಗಲಿ. ನಾವು ಊಟ ಮಾಡ್ತೀವಿ, ನಾವು ವಸ್ತ್ರವನ್ನು ಧರಿಸ್ತೀವಿ, ನಾವು ಇನ್ನೇನೋ ವಸ್ತು ಮನೆಗೆ ವಸ್ತುಗಳು ಬೇಕಂದರೆ ತರಿಸ್ತೀವಿ. ಇದರಲ್ಲಿ ಏನಿದೆಯೋ ಗೊತ್ತಾ, ನಾವು ಭಗವಂತನ ಸೇವಕರೇ ಅಲ್ಲ. ಒಂದು ಮಂದಿರದಲ್ಲಿ ಸೇವಕರಿದ್ದರೆ ಅವರಿಗೆ ಸಂಬಳ ಕೊಡ್ತೀವಿ, ಮಂದಿರದಲ್ಲಿ ಆಶ್ರಮದಲ್ಲಿ ಸೇವಕರಿರುತ್ತಾರೆ, ಅವರಿಗೆ ಸಂಬಳ ಕೊಟ್ಟರೆ ಅದು ಭಗವಂತನ ಪೂಜೆ ಆಗುತ್ತದೆ, ಗುರುಗಳ ಸೇವೆ ಆಗ್ತದೆ, ಲೌಕಿಕ ಆಗುತ್ತದೆ? ಯೋಚನೆ ಮಾಡಿ. ಏಕೆಂದರೆ ಆ ಸೇವಕರು ಭಗವಂತನ ಸೇವಕ್ಕೋಸ್ಕರ ಇದ್ದಾರೆ, ಸೇವಕನಿಗೆ ಸಂಬಳ ಕೊಟ್ಟು ಅವರಿಂದ ಮಾಡಿಸ್ತಾ ಇದ್ದೀವಿ, ಅಂದರೆ ಏನದು, ಭಗವಂತನ ಸೇವನೆ ಆಯಿತು. ಹಾಗೇ ನಾವು ಉದ್ಯೋಗ ಮಾಡ್ತಾ ಇದ್ದೀವಿ, ಉದ್ಯೋಗ ಏತಕ್ಕೆ, ನನಗೆ ಭೋಗ ಸಂಪದ ಬೇಕೆಂದಲ್ಲ, ಮಂದಿರದ ಮನೆಯಲ್ಲಿ ಮಂದಿರ ಭಗವಂತನಿದ್ದಾನೆ, ಅವರ ಸೇವೆಗೋಸ್ಕರ ನಾನು ಯೋಗ್ಯನಾಗಬೇಕು, ಅದಕ್ಕಾಗಿ ಅಲ್ಲಿ ಉದ್ಯೋಗ ಮಾಡಿ ಆ ಸಂಪಾದನೆ ತಂದು ಭಗವಂತನಿಗೋಸ್ಕರ ಸೇವೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಸೇವಾ, ಈ ಉದ್ಯೋಗ ಏತಕ್ಕೆ, ಭಗವಂತನ ಪೂಜೆಗೋಸ್ಕರ. ಅದರಿಂದ ಉದ್ಯೋಗವು, ನಿಮ್ಮ ಉದ್ಯೋಗ ಸಂಪಾದನೆಗೂ ಭಗವತ್ ಸೇವನೆ ಆಗಿಬಿಟ್ಟಿತು. ನೋಡಿ, ನೀವು ಹೊಲ ಗದ್ದಲ ಮಾಡಿಕೊಂಡಿದ್ದು ಏಕೆ, ಅದರಲ್ಲಿ ಹುಟ್ಟಿರುವ ಫಸಲು ಎಲ್ಲ ಬಂದು ಭಗವಂತನಿಗೆ ಸಮರ್ಪಿಸಿ ನೈವೇದ್ಯ ಮಾಡಿ ಮತ್ತೆ ನಾವು ತಿನ್ನುವುದಕ್ಕೆ, ಅದು ಭಗವಂತನ ಹೂಗಳನ್ನಗೋಸ್ಕರ. ಮರ ಗಿಡಗಳನ್ನು ಇಟ್ಟು ಹೂಗಳನ್ನು ಗಿಡಗಳನ್ನು ಬೆಳೆಸಿ ಹೂಗಳನ್ನು ತಯಾರು ಮಾಡಿ ಹೂ ಕಿತ್ಕೊಂಡು ಭಗವಂತನಿಗೆ ಸಮರ್ಪಿಸ್ತೀವಿ. ಆ ಗಿಡಗಳನ್ನು ಬೆಳೆಸುವುದು ಅಷ್ಟೇ ಪೂಜಾ, ಮಂದಿರದಲ್ಲಿ ಹೂಗಳನ್ನು ಹೇಗೆ ಸಮರ್ಪಿಸುವುದು ಪೂಜವೋ, ಅದು ಮಾಡುವುದು ಪೂಜೆಯೇ ಎಂದು ಶಾಸ್ತ್ರ ಹೇಳ್ತಾ ಇದೆ. ಗಿಡಗಳನ್ನು ಬೆಳೆಸಿ ಹೂಗಳನ್ನು ತಯಾರು ಮಾಡಿ ಅದನ್ನು ಕಿತ್ತು ತಂದು ಸಮರ್ಪಿಸುವುದು, ಇದು ಪೂಜೆ. ಹಾಗೆಯೇ
ಸೇವಕರನ್ನು ಇಟ್ಕೊಳ್ಳುವುದು ಅಥವಾ ನೀವೇ ಒಂದು ಉದ್ಯೋಗ ಮಾಡುವುದು, ಇದು ಭಗವಂತನ ಸೇವೆ. ಈ ಭಾವದಿಂದ ಮಾಡಿದರೆ ನಿಮ್ಮ ಅರ್ಥ ಪುರುಷಾರ್ಥವೇ ಅದು ಧರ್ಮ ಪುರುಷಾರ್ಥ ಆಗಿಬಿಡ್ತದೆ. ನಮ್ಮ ಶಾಸ್ತ್ರ ಪೂರ್ವಕಾಲದಲ್ಲಿ ನೋಡಿ, ಎಲ್ಲರಿಗೂ ತಮ್ಮ ತಮ್ಮ ವೃತ್ತಿ ಧರ್ಮ. ಒಬ್ಬ ವಿದೇಶಿಯ ಹೇಳಿದ, ಎಲ್ಲರೂ ಭಾರತ ದೇಶದಲ್ಲಿ ಹೆಚ್ಚು ಧರ್ಮಾತ್ಮರು. ಹೇಗಿದ್ದಾರೆ ನೋಡಿದರೆ, ಹೇಗೆ ಹೇಗಿದ್ದಾರೆ, ಇವರಿಗೆ ಲೌಕಿಕ ವೃತ್ತಿ ಬೇಡವ, ವೃತ್ತಿ ಸುಖ ಭೋಗಗಳು ಹಣ ಇದೆಲ್ಲ ಬೇಡವ, ಹೇಗೆ ಧರ್ಮಾತ್ಮರಾಗಿದ್ದಾರೆಂದರೆ ನಮ್ಮ ಶಾಸ್ತ್ರದ ನಮ್ಮ ಮಹನೀಯರು ನಮ್ಮ ಋಷಿಗಳು ನಮ್ಮ ಭಕ್ತರು ಮಾಡಿದ್ದು ಒಂದು ಒಳ್ಳೆಯ ಉಪಾಯ ಇದೆ. ನೀವು ಯಾವುದು ಲೌಕಿಕ ಧರ್ಮವೋ, ಲೌಕಿಕ ಭೋಗವೋ, ಲೌಕಿಕ ವೃತ್ತಿ ಧರ್ಮವೋ, ಅದನ್ನೇ ಆಧ್ಯಾತ್ಮಿಕ ಸಾಧನ ಮಾಡಿಬಿಟ್ಟರು. ಇದು ಬೇರೆ ಇದು ಬೇರೆ ಮಾಡಿಬಿಟ್ರೆ ಅದು ಬಿಟ್ಟು ಇದು ಬರ ಮಾಡಬೇಕಾಗ್ತದೆ. ಅವರಿಗೆ ಲೌಕಿಕ ವೃತ್ತಿ ಬೇರೆ ಮತ್ತು ಧರ್ಮ ಅಂದರೆ ಬೇರೆ ಅಲ್ಲ. ಅವರಿಗೆ ವಿದೇಶಿ ಮತಗಳಿಗೆ ಇದು ಲೌಕಿಕ ಬೇರೆ ಅದು ಬೇರೆ, ನಮಗೆ ಅದಲ್ಲ, ಲೌಕಿಕ ವೃತ್ತಿಯನ್ನೇ ಭಗವತ್ ಸೇವಾ ಎಂದು ಮಾಡಿಬಿಟ್ಟರು. ಅದು ವಿಚಿತ್ರ, ಇದು ಎಲ್ಲಿಯೂ ಇಲ್ಲ. ಈ ಪದ್ಧತಿ ಇಟ್ಕೊಳ್ಳುವುದರಿಂದಲೇ ಭಾರತ ದೇಶದಲ್ಲಿ ಹೆಚ್ಚು ಧರ್ಮಾತ್ಮರು, ಹೆಚ್ಚು ಮಹಾತ್ಮರು, ಹೆಚ್ಚು ಜ್ಞಾನಿಗಳು, ಭಕ್ತರು. ಇಡೀ ಪ್ರಪಂಚದಲ್ಲಿ ನೋಡಿ, ವಿದೇಶಿಯರು ದೂರ ದೂರದಿಂದ ಕಷ್ಟಪಟ್ಟು ಭಾರತ ದೇಶ ಹುಡುಕಿ 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 ಇಲ್ಲೆಲ್ಲ ಹುಡುಕುತ್ತಾರೆ. ಎಲ್ಲಿಯಾದರೂ ಮಹಾತ್ಮರು, ಸಿದ್ಧಪುರುಷರು, ಜ್ಞಾನಿಗಳಿದ್ದಾರಾ? ನಮಗಿಂತ ಹೆಚ್ಚು ಅವರಿಗೆ ಗೊತ್ತು. ಇಡೀ ಕಾಶಿ ಎಲ್ಲೋ ಬೃಂದಾವನ ಎಲ್ಲ ಹುಡುಕ್ತಾರೆ, ಅಯೋಧ್ಯ ಇಲ್ಲಿ ರಾಮೇಶ್ವರ ಎಲ್ಲ ಕಡೆ ಶೃಂಗೇರಿ ಮಠಗಳು ಎಲ್ಲ ಹುಡುಕಿ ಹುಡುಕಿ ಎಲ್ಲೋ ಮಹನೀಯರು ಸಿದ್ಧಪುರುಷರಿದ್ದಾರೆ. ಹೋಗಿ ದರ್ಶನ ಮಾಡಿಕೊಂಡು, ಭಾಷೆ ಗೊತ್ತಿಲ್ಲದಿದ್ದರೂ ಇನ್ನೊಬ್ಬರ ಮೂಲಕ ಹಣ ಕೊಟ್ಟು ಅನುವಾದ ಮಾಡಿಸ್ಕೊಂಡು, ಅವ್ರಿಗೆ ಭಾಷೆ ಬರಲ್ಲ ಅನುವಾದ ಮಾಡಿಸ್ಕೊಂಡು, ಏನೋ ಸ್ವಲ್ಪ ಮಾತು ಕೇಳಿ ಆ ಉಪದೇಶ ತಗೊಂಡು ಬರ್ಕೊಂಡು ರೆಕಾರ್ಡ್ ಮಾಡಿಕೊಂಡು ಹೋಗ್ತಾರೆ. ಏನು ಅಂದರೆ ಭಾರತ ದೇಶದಲ್ಲೇ ಇದ್ದಾರೆ. ಈಗಲೂ ಪ್ರತಿ ತಲೆಮಾರಿನಲ್ಲಿ ಕೆಲವರು ಎಲ್ಲ ಕಡೆ ಕಂಡೇ ಬರ್ತಾರೆ. ಸಿದ್ಧಪುರುಷರು ಕಂಡು ಬರ್ತಾರೆ, ಸಿದ್ಧರಿಲ್ಲದಿದ್ದರೂ ಸಾಧಕರಾದರೂ, ಉತ್ಕೃಷ್ಟ ಸಾಧಕರಾದರೂ ಅಲ್ಲೆಲ್ಲೆಲ್ಲಿ ಇದ್ದೇ ಇದೆ. ವಿದೇಶದಲ್ಲಿ ಯಾರೂ ಕಂಡು ಬರಲ್ಲ, ಎಲ್ಲೋ ಕೋಟಿ ಜನರಿಗೆ ಒಬ್ಬರಾದರೂ ಇರುತ್ತಾರೋ ಅಲ್ಲವೋ, ಇದ್ದರೆ ಸಾಧಕರೇ ಹೊರತು ಸಿದ್ಧಪುರುಷರೇ ಕಂಡು ಬರಲ್ಲ. ಈ ಒಂದು ಶತಮಾನ ಶತಮಾನಕ್ಕೆ ಒಬ್ಬರಾದರೆ ಸಿಕ್ಕುವುದು ಕಷ್ಟ ಇಡೀ ಪ್ರಪಂಚಕ್ಕೆ. ಏಕೆ? ಅವರಿಗೆ ಭೋಗ ಜೀವನ ಬೇರೆ ಮತ್ತು ಧರ್ಮ ಜೀವನ ಬೇರೆ. ನಮಗೆ ಸಾಮಾನ್ಯ ಲೌಕಿಕರ ಭೋಗ ಜೀವನವನ್ನೇ ಧರ್ಮ ಸಾಧನ ಎಂದು ಮಾಡಿಬಿಟ್ಟರು. ಈ ಅವಕಾಶ ಕೊಟ್ಟಿದ್ದಾರೆ, ಯಾರಿಗೆಷ್ಟು ಅವಕಾಶ ಇದೆಯೋ ಅಷ್ಟು ಮಾಡಿಕೊಂಡು ನಿಮ್ಮ ಲೌಕಿಕ ಜೀವನವನ್ನೇ ಧಾರ್ಮಿಕ ರೂಪವಾಗಿ ಬದಲಾಯಿಸಿ. ಎಷ್ಟೆಷ್ಟು ನಿಮ್ಮಿಂದ ಆಗುತ್ತದೋ ಅಷ್ಟು ಮಾಡಿಕೊಂಡು, ಏನಿದೆ ಎಷ್ಟು ಮಾಡೋಕ್ಕಾದರೆ ಅಷ್ಟು ಮಾಡಿ. ಈಗಲ್ಲದಿದ್ದರೆ ಇನ್ನು ನಾಳೆನೋ ನಾಡಿದ್ದೋ ಯಾವುದೋ ಒಂದು ದಿನ ಹೆಚ್ಚು ಹೆಚ್ಚು ಧರ್ಮ ಬುದ್ಧಿ, ಹೆಚ್ಚೆಚ್ಚು ಭಕ್ತಿ ಬುದ್ಧಿ ಬೆಳೆಯುತ್ತದೆ. ಇನ್ನೂ ಇನ್ನೂ ಇದೇ ವೃತ್ತಿ, ಇದೇ ಕೆಲಸ, ಇದೇ ಮನೆಗಳೆಲ್ಲ ಧರ್ಮ ಆಗಿಬಿಡ್ತದೆ. ಅದು ನೋಡಿ ನಮ್ಮ ಜನರು. ಅಷ್ಟೇ ಅಲ್ಲ, ಕುಟುಂಬ, ವಿವಾಹ ಇದೆಲ್ಲವೂ ಭಗವತ್ ಸೇವನೆ ಎಂದು ಹೇಳಿದರು. ಇನ್ನು ಹೇಳ್ತಾರೆ, ಮದುವೆ ಏಕೆ ಮಾಡಿಕೊಳ್ಳುವುದು? ಇದು ನಾನು ಭಗವಂತನಿಗೆ ಸೇವಕ್ಕೋಸ್ಕರ, ನಾವು ಒಬ್ಬರಿರುವ ಇಬ್ಬರಾಗಿ ಭಗವಂತನ ಸೇವಕ್ಕೆ ಯೋಗ್ಯರಾಗ್ತೀವಿ. ಮಕ್ಕಳು ಏಕೆ? ಅದರಿಂದ ಮತ್ತೆ ಭಗವಂತನಿಗೆ ಸೇವಕರು ಇನ್ನೂ ನಾಲ್ಕು ಜನರು ಸಿಗಲಿ ಎಂದು. ಇನ್ನು ಮಕ್ಕಳು ಹುಟ್ಟುವುದು ಏಕೆ? ಭಗವಂತನ ಸೇವಕರಾಗಲಿ ಎಂದು. ಪ್ರತಿಯೊಂದು ಲೌಕಿಕ ಕೆಲಸವನ್ನೇ, ಲೌಕಿಕ ಭೋಗ ಸಾಧನವನ್ನೇ ಭಗವತ್ ಸಾಧನೆ ಎಂದು ಮಾಡಿಬಿಟ್ಟು, ಆದ್ದರಿಂದ ಭಾರತ ದೇಶದಲ್ಲಿ ಹೆಚ್ಚು ಧರ್ಮಾತ್ಮರು, ಹೆಚ್ಚು ಭಕ್ತರು, ಹೆಚ್ಚು ಜ್ಞಾನಿಗಳಿದ್ದಾರೆ. ಇದು ವಿಶೇಷ, ನಮ್ಮ ಧರ್ಮದ ಸಾಮಾಜಿಕ ವ್ಯವಸ್ಥೆಯಲ್ಲೇ ಇದಿದೆ, ನಮ್ಮ ಋಷಿಗಳು ಮಾಡಿದ್ದೆ. ಅದಕ್ಕಾಗಿ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋಲಾಭಾಯ ಹಿಸ್ಮೃತಃ ಕಾಮಸ್ಯ ನೇಂದ್ರಿಯ ಪ್ರೀತಿ ಲಾಭೋ ಜೀವೇತ ಯಾವತ. ಕೆಲವು ಭೋಗ ಸಾಧನಗಳು ಇವೆ, ಆಹಾರ ವಿಹಾರಗಳು, ಸುಖ ಸಾಧನಗಳಿವೆ. ಸುಖ ಸಾಧನಗಳೆಲ್ಲ ಏಕೆ? ಜೀವನ ಆರೋಗ್ಯ ಇರುವುದಕ್ಕೆ. ಶರೀರ ಇಂದ್ರಿಯ ಮನಸ್ಸುಗಳು ತೃಪ್ತವಾಗಿ ಪ್ರಸನ್ನವಾಗಿದ್ದರೆ ಮನಸ್ಸು ಏನಾದರೂ ಕೆಲಸ ಮಾಡ್ತಾ ಇದೆ. ಊಟ ಇಲ್ಲ ಅಂದರೆ ಕಣ್ಣು ಸರಿಯಾಗಿ ಕಂಡು ಬರಲ್ಲ, ಬಾಯಿ ಮಾತಾಡಲ್ಲ, ಏನಾಗ್ತದೆ, ಮನಸ್ಸು ಯೋಚನೆ ಮಾಡಲ್ಲ. ಅದರಿಂದ ಕಾಮ ಅಂದರೆ ಭೋಗ ಸುಖಗಳು, ಸೌಕರ್ಯಗಳು ಏತಕ್ಕೆ? ಶರೀರ ನಿರ್ವಹಣಕ್ಕೋಸ್ಕರ. ಶರೀರ ನಿರ್ವಾಹ ಆಗಲಿ, ಮನಸ್ಸು ಆರೋಗ್ಯವಾಗಿರಲಿ, ಇಂದ್ರಿಯಗಳ ಆರೋಗ್ಯವಾಗಿರಲಿ, ಆವಾಗ ಏನಾದರೂ ಒಳ್ಳೆಯ ಕೆಲಸ ಮಾಡೋಕ್ಕಾಗ್ತದೆ. ನಿಸ್ವಾರ್ಥವಾದ ತ್ಯಾಗರೂಪ ಕೆಲಸ ಸಾಧನ ಮಾಡೋಕ್ಕಾಗ್ತದೆ. ಶರೀರವೇ ದುರ್ಬಲವಾಗಿದ್ದರೆ ಏನೂ ಆಗಲ್ಲ. ಅದರಿಂದ ಭೋಗ ಸಾಧನಗಳು, ಭೋಗ ಸುಖ ಎಷ್ಟು, ಕಾಮಪುರುಷಾರ್ಥ ಏತಕ್ಕೆ? ಮನುಷ್ಯನು ಯೋಗ್ಯನಾಗಿ ಧರ್ಮ ಆಚರಿಸುವುದಕ್ಕೆ. ಅದು ನೋಡಿ, ಕಾಮಸ್ಯ ಇಂದ್ರಿಯ ಸುಖಕ್ಕೋಸ್ಕರನೇ ಅಲ್ಲ. ನಾವು ಊಟ ತಿಂದರೆ ಕೇವಲ ನಾಲಿಗೆ ಸುಖಕ್ಕೋಸ್ಕರನೇ ಅಲ್ಲ, ಅದರಲ್ಲಿ ಆರೋಗ್ಯವಿರಬೇಕು, ಭಗವಂತನ ಪ್ರಸಾದ ಆಗಬೇಕು, ಎರಡು ಸೇರಿಸಿಕೊಳ್ಳಬೇಕು. ಊಟದಲ್ಲಿಯೂ ಏನೇನೋ ಉಪಕಾರ ಹೆಚ್ಚು ಕಡಿಮೆ ಏನಾದರೂ ನೈವೇದ್ಯ ಅಲ್ಲವೇ ಸುಮ್ಮನೆ ಅಲ್ಲ. ನೈವೇದ್ಯಕ್ಕೋಸ್ಕರ ಅಂದರೆ ಇನ್ನು ಹೆಚ್ಚಿನ ರುಚಿಕರವಾದದ್ದು ಪದಾರ್ಥವನ್ನು ಮಾಡಿ ಅವರಿಗೆ ನೈವೇದ್ಯ ಮಾಡಿ ನಂತರ ನಾವು ತಗೊಳ್ತೀವಿ, ಹಾಗಿರಬೇಕು. ಅದರಿಂದ ಜೀವಸ್ಯ ತತ್ವ ಜಿಜ್ಞಾಸ. ಜೀವಿಸುವುದೇ ಏಕೆ? ಜೀವಿಸುವುದೇ ಏಕೆ ಅಂದರೆ ಜೀವನದ ಪ್ರಯೋಜನ ಪರಮಾತ್ಮ ಅನ್ವೇಷಣೆ ಮಾಡಿ ಪರಮಾತ್ಮ ಪ್ರಾಪ್ತಿಗೋಸ್ಕರನೇ ಜೀವನ. ಜೀವಿಸುವುದೇ ಏತಕ್ಕೆ ಜೀವಸ್ಯ ತತ್ವ ಜಿಜ್ಞಾಸ ಅರ್ಥೋ ಯಶ್ಚೇಹ ಕರ್ಮಭಿ. ಮನುಷ್ಯ ಹುಟ್ಟಿ ಬೆಳೆದಿದ್ದು ಜೀವನ ಏತಕ್ಕೆ?
ಜೀವಿಸುತ್ತಾ ಜೀವಿಸುತ್ತಾ ಈ ಜೀವನದಲ್ಲೇ ಮನುಷ್ಯ ಪರಿಪಕ್ವವಾಗಿ ಪರಮಾತ್ಮ ಅನ್ವೇಷಣೆ ಮಾಡಿ ಪರಮಾತ್ಮ ಪ್ರಾಪ್ತಿಗೆ ಯೋಗ್ಯನಾಗಬೇಕು. ನಾವು ಆ ಯೋಗ್ಯತೆ ನಮ್ಮಲ್ಲಿ ಬೆಳೆಯುತ್ತಾ ಇರಬೇಕು. ಅದರಿಂದ ಜೀವಿಸುವುದೇ ಪರಮಾತ್ಮ ಪ್ರಾಪ್ತಿಗೋಸ್ಕರನೇ ಹೊರತು ಸುಮ್ಮನೆ ಲೌಕಿಕ ಕೆಲಸ ಅದು ಸಾಧಿಸಿ ಇದು ಸಾಧಿಸಿ ಇದೇ ಸಾಧಿಸಿ ಸತ್ತು ಹೋಗುವುದಲ್ಲ. ವದಂತಿ ತತ್ವ ಅಂದರೆ ಯಾವುದು? ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಅದು ತತ್ವ. ತತ್ವ ಅಂದರೆ ಯಾವುದು? ಅದನ್ನು ಬ್ರಹ್ಮ ಎಂದು ಹೇಳುತ್ತದೆ ಉಪನಿಷತ್ತು. ಕೆಲವರು ಪರಮಾತ್ಮ ಹೇಳ್ತಾರೆ, ಕೆಲವರು ಭಗವಂತ ಹೇಳ್ತಾರೆ. ಯಾವುದೇ ಹೇಳ್ಕೊಳ್ಳಿ, ರಾಮ ಕೃಷ್ಣ ಶಿವ ನೀವು ದೇವಿ ಯಾವುದೇ ಹೆಸರು ಹೇಳ್ಕೊಳ್ಳಲಿ, ಅದೇ ತತ್ವ. ತತ್ ಶ್ರದ್ಧಾದಾನ ಮುನಯೋ ಜ್ಞಾನ ವೈರಾಗ್ಯ ಯುಕ್ತಯ ಪಶ್ಯಂತ್ಯಾತ್ಮ ನಿಜಾತ್ಮಾನಂ ಭಕ್ತ್ಯಾಶ್ರಿತ ಗೃಹೀತಯ. ಅದರಿಂದ ಮುನಿಗಳು ಜ್ಞಾನ ವೈರಾಗ್ಯ ಅಂದರೆ ಭಗವಂತ ಅಂದರೆ ಯಾರು, ಹೇಗಿದ್ದಾರೆ, ಅವರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕು. ಈ ಕಾಲದ ಮತಗಳು ಬರುತ್ತಾ ಇವೆ, ವಿದೇಶಿ ಮತಗಳು. ಭಗವಂತ ಅಂದರೆ ಯಾರು ಅಂದರೆ ಒಬ್ಬ ನಿರಂಕುಶ ರಾಜ. ನಿರಂಕುಶ ರಾಜ ಒಂದಿರುತ್ತಾನೆ ನೋಡಿ, ಹಾಗೆ ಅವರು ವರ್ಣನೆ ಮಾಡ್ತಾರೆ. ಅವರು ಭಗವಂತನ ಕುರಿತು ಹೇಗೆ ವರ್ಣನೆ ಮಾಡ್ತಾರೆ ಅಂದರೆ, ಒಂದು ನಿರಂಕುಶ ರಾಜ ಹಾಗಿರುತ್ತ. ಅದು ನೋಡಿದರೆ ಒಂದು ರಾಜನ ಕೆಳಗೆ ಕೆಲಸ ಮಾಡುತ್ತಾ ಇರುವ ಕೆಲಸಗಾರರ ಹಾಗೆ ಇದೆ. ನಮ್ಮ ಭಗವಂತನ ನೋಡಿದರೆ ಉದಾರ ಚರಿತ, ಅವರಿಗೆ ಶತ್ರುಗಳೇ ಇಲ್ಲ. ನಮ್ಮ ಶಾಸ್ತ್ರ ಹೇಳ್ತದೆ, ಸಮಾಜದಲ್ಲಿರುವ ರಾಕ್ಷಸರು ಭಗವಂತನ ಮಕ್ಕಳೇ. ಬ್ರಹ್ಮದೇವನಿಗೆ ಮನುಷ್ಯರು, ದೇವರು, ರಾಕ್ಷಸರು ಮೂರು ಬ್ರಹ್ಮದೇವನ ಮಕ್ಕಳೇ ಅಲ್ಲ. ನಮ್ಮ ಶಾಸ್ತ್ರ ಎಷ್ಟು ವಿಚಿತ್ರವಾಗಿದೆ, ರಾಕ್ಷಸರು ತನ್ನ ಮಕ್ಕಳೇ. ಅದರಿಂದ ರಾಕ್ಷಸರು ಯಾರೂ ಅಲ್ಲ, ನಮ್ಮ ಅಣ್ಣ ತಮ್ಮಂದಿರೇ. ದೇವರು ನಮ್ಮ ಅಣ್ಣಂದಿರು, ಮನುಷ್ಯರು ನಮ್ಮ ಜೊತೆಗಾರರು, ರಾಕ್ಷಸರು ನಮ್ಮ ತಮ್ಮಂದಿರು. ಎಲ್ಲರೂ ಹೋಗಿ ಬ್ರಹ್ಮದೇವರನ್ನು ಬೇಡ್ಕೊಳ್ತಾರೆ, ಅವರು ಎಲ್ಲರಿಗೂ ಸಮಾನವಾಗಿ ಆಶೀರ್ವಾದ ಮಾಡ್ತಾನೆ. ಅದು ನೋಡಿ ನಮ್ಮ ಶಾಸ್ತ್ರ ಹೇಳುವುದು, ಭಗವಂತ ಯಾರಿಗೂ ವಿಶೇಷ ಪಕ್ಷಪಾತ ತೋರಿಸಲ್ಲ. ಮುಂದೆ ನೋಡೋಣ, ಸಮುದ್ರ ಮಂಥನ ಮಾಡುವಾಗ ಅಲ್ಲಿ ನೋಡಿ ಸಮುದ್ರ, ಅದೊಂದು ನಿಮಗೆಲ್ಲರಿಗೂ ಸಂದೇಹ ಬಂದಿರಬಹುದು. ಈಗ ಒಂದು ಸಂದೇಹ ಹೇಳ್ತೀನಿ, ಇದಕ್ಕೆ ಸಮಾಧಾನ 8ನೇ ಸ್ಕಂದ ಯಾವಾಗ ಬರ್ತದೋ, ಎಷ್ಟು ತಿಂಗಳ ನಂತರ ಬರ್ತದೋ ಆವಾಗ ಹೇಳ್ತೀನಿ. ಏನದು? ಸಮುದ್ರ ಮಂಥನ, ರಾಕ್ಷಸರು ದೇವರು ಇಬ್ಬರು ಸೇರಿಕೊಂಡು ಸಮುದ್ರ ಮಂಥನ ಮಾಡ್ತಾರೆ. ಕುರ್ಮಾವತಾರದಲ್ಲಿ ಅಮೃತ ಬರುತ್ತದೆ. ಬಂದಾಗ ಮೋಹಿನಿ ಬಂದು ರಾಕ್ಷಸರಿಗೆ ಮೋಸ ಮಾಡಿ ದೇವರಿಗೆ ಮಾತ್ರ ಅಮೃತ ಕೊಡ್ತಾರೆ ಅಲ್ಲ. ಅದು ಪಾಪ, ಅನ್ಯಾಯವಲ್ಲವ? ಇದಕ್ಕೇನು ಪರಿಹಾರ ಹೇಳ್ತದೆ ಪುರಾಣ ಭಾಗವತ? ಚೆನ್ನಾಗಿ ಹೇಳ್ತದೆ, ಅದು ಆವಾಗ ಹೇಳ್ತೀನಿ. ಈಗಿನ ಹೇಳುವುದಕ್ಕೆ ನಮ್ಮ ಭಗವಂತದ ನಿಷ್ಪಕ್ಷಪಾತ ಏನು ಗೊತ್ತಾಗ್ತದೆ. ಭಗವಂತನಿಗೆ ದೇವರು ಮನುಷ್ಯರು ಎಲ್ಲರೂ ಸಮಾನವೇ. ಅದರಿಂದ ಯಾರ್ಯಾರು ನನ್ನನ್ನು ಬೇಡ್ಕೊಳ್ತಾರೋ, ಆರಾಧಿಸ್ತಾರೋ, ರಾಕ್ಷಸರಲ್ಲಿಯೂ ಭಕ್ತರಿದ್ದಾರೆ. ಬಲಿಚಕ್ರವರ್ತಿ ಇದ್ದಾನೆ, ಪ್ರಹ್ಲಾದ ಇದ್ದಾನೆ, ಅವರಿಗೆ ಸಾಕ್ಷಾತ್ ವೈಕುಂಠವೇ ಕೊಟ್ಟು ಬಿಟ್ಟರು. ಇವರು ರಾಕ್ಷಸರು ಇವರನ್ನು ಬಿಡ್ತೀನಿ ಎಂದಿಲ್ಲ. ಯಾವ ವಂಶದಲ್ಲೇ ಹುಟ್ಟಲಿ, ನಿಮ್ಮ ಹೃದಯವು ಶುದ್ಧವಾಗಿದ್ದರೆ ಎಲ್ಲರೂ ನನಗೆ ಭಕ್ತರೇ, ಎಲ್ಲರಿಗೂ ಮೋಕ್ಷನೇ ಕೊಡ್ತೀನಿ. ವಂಶ ಜಾತಿ ನೋಡಲ್ಲ ಭಗವಂತ. ಅದು ಇದು ನಮ್ಮ ಭಗವಂತನ ಜ್ಞಾನ ವೈರಾಗ್ಯ ಎಂದು ಮಾತಿದಲ್ಲ, ಅದಕ್ಕೆ ಅರ್ಥ ಹೇಳ್ತಾ ಇದ್ದೆ. ಜ್ಞಾನ ಅಂದರೆ ಭಗವಂತನ ತಿಳುವಳಿಕೆ ಹೇಗಿರಬೇಕಂದರೆ, ಭಗವಂತ ಸುಮ್ಮನೆ ಹೆದರಿಸುವವನು. ಒಂದು ಜನರು ಯಮಧರ್ಮರಾಜ ಅಂದರೆ ಏನು, ಸುಮ್ಮನೆ ಎಲ್ಲರನ್ನು ಹೆದರಿಸಿ ಹಿಂಸಿಸ್ತಾನೆ ಅಂದ್ಕೊಳ್ತಾರೆ. ಪಾಪ, ಯಮಧರ್ಮರಾಜ ಹಿಂಸಿಸುವನೇನಲ್ಲ. ಜನರು ಪೌರಾಣಿಕರು ಈ ಕಾವ್ಯಗಳಲ್ಲಿ ಸಿನಿಮಾಗಳಲ್ಲಿ ಯಮ ಅಂದರೆ ಏನೋ ಭಯಂಕರವಾಗಿದೆ. ಯಮ ಪಾಪ ಭಯಂಕರವಲ್ಲ, ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡ್ತಾನೆ. ಕೆಟ್ಟ ಫಲವಾದರೆ ಪೊಲೀಸರು ಕೆಟ್ಟವರ ಹೇಳಿ, ನೀವು ಪಾಪ ಮಾಡಿದರೆ ಶಿಕ್ಷೆ ಕೊಡ್ತಾನೆ. ಒಳ್ಳೆಯದಾದರೆ ಬಂದು ಚೆನ್ನಾಗಿ ನೋಡಿ ಮಾತಾಡಿಸಿ ನಮಸ್ಕಾರ ಮಾಡಿ ಹೋಗ್ತಾರೆ ಪೊಲೀಸರು. ಸಜ್ಜನರಿಗೆ ನಮಸ್ಕಾರ ಮಾಡಿ ಮಾತಾಡಿಸಿ, ನಿಮಗೇನಾದರೂ ತೊಂದರೆ ಇದೆಯಾ ಹೇಳಿ, ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ ಅಲ್ಲವೇ. ಪಾಪಾತ್ಮ ಮಾಡಿದ ತಪ್ಪು ಮಾಡಿದವರಿಗೆ, ಅಪರಾಧ ಮಾಡಿದವರನ್ನೇ ಶಿಕ್ಷೆ ಕೊಡ್ತಾರೆ, ಸಜ್ಜನರನ್ನು ಅನುಗ್ರಹಿಸ್ತಾರೆ, ರಕ್ಷಣೆ ಮಾಡ್ತಾರೆ. ಹಾಗೆ ಪೊಲೀಸರನ್ನು ನೋಡಿ ನಾವೇನು ಕೆಟ್ಟವರನ್ನು ಹೇಳಲ್ಲ. ಹಾಗೆ ಯಮಧರ್ಮರಾಜನೂ ಅಷ್ಟೇ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ ಅಷ್ಟೇ. ಹಾಗೆ ಭಗವಂತ ಯಾರಿಗೆ ತಮ್ಮ ತಮ್ಮ ಅಲ್ಪಬುದ್ಧಿ ಅಜ್ಞಾನದಿಂದ ಭಗವಂತನ ಏನೇನೋ ಅನಿಸುತ್ತಾನೆ, ಆದರೆ ಪಾಪಾತ್ಮರಿಗಾದರೆ ಪುಣ್ಯಾತ್ಮರಿಗಾದರೆ ಎಲ್ಲರಿಗೂ ತಮ್ಮ ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡ್ತಾನೆ ಅಷ್ಟೇ ಹೊರತು ಭಗವಂತನಿಗೆ ತನ್ನ ಪರವಾಗಿ ಇವರು ಕೆಟ್ಟವರು, ಇವರು ಪಾಪಾತ್ಮರು, ಇವರು ರಾಕ್ಷಸರು ಎಂದಿಲ್ಲ. ರಾಕ್ಷಸರೆಂದು ಭಗವದ್ ದೃಷ್ಟಿಗೆ ಇವರು ಕೆಟ್ಟವರು ಎಂದು ಬುದ್ಧಿಯೇ ಇಲ್ಲ. ರಾಕ್ಷಸರು ತನ್ನ ಮಕ್ಕಳೇ. ತನ್ನ ಮಕ್ಕಳಿಗೆ ಇನ್ನೊಬ್ಬರು ಹೋಗಿ ತನ್ನ ಮಗು ಇನ್ನೊಬ್ಬರಿಗೆ ಜಗಳ ಮಾಡಿ ಅವರನ್ನು ಹೊಡೆದು ಬಂದರೆ ತಾಯಿಗೆ ಏನಿಸುತ್ತದೆ? ಇವನು ರಾಕ್ಷಸ ಅನಿಸುತ್ತದೆ? ಅನಿಸಲ್ಲ. ಅವ್ರಿಗನ್ಸುತ್ತ, ಅಮ್ಮೋ ಇವನು ಎಷ್ಟು ದುಷ್ಟ ಇದ್ದಾನೆ, ಇನ್ನೊಬ್ಬರನ್ನು ಹೊಡೆಯುತ್ತಾನೆ, ಹುಡುಗರನ್ನು ಅವರನ್ನು ಏನೇನು ಮಾಡ್ತಾನೆ. ತನ್ನ ಮನೆಗೆ ಬಂದರೆ ತಾಯಿಗೆ ತನ್ನ ಮಗ ಅನಿಸುತ್ತದೆ. ಹಾಗೆ ಭಗವಂತನಿಗೆ ಎಲ್ಲರೂ ತನ್ನವರೇ. ಇದು ನಮ್ಮ ಶಾಸ್ತ್ರ. ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಭಗವಂತನ ಅನುಭವ, ಭಗವಂತನ ಕುರಿತಿನ ಜ್ಞಾನ ಒಂದು ವಿಲಕ್ಷಣವಾಗಿದೆ. ಭಗವಂತ ಎಲ್ಲರಿಗೆ ಅತೀತ, ಎಲ್ಲರಲ್ಲಿ ನಿಷ್ಪಕ್ಷಪಾತ.
ಭಗವಂತನ ಹೇಳಲ್ಲ ಇವರು ನಮ್ಮ ಶತ್ರುಗಳು, ಇವರು ನನಗೆ ಬಿರೋದವು. ಯಾರು ನನಗೆ ಶತ್ರುಗಳು, ನನ್ನ ಶತ್ರುಗಳು ಎಂದು ಭಗವಂತನ ಹೇಳಲ್ಲ. ಹಿರಣ್ಯಕಶಿಪು ಏನು ಹೇಳ್ತಾನೆ, ವೈಕುಂಠ ನಮ್ಮ ಶತ್ರು ಎಂದು ಹೇಳ್ತಾನೆ ಪ್ರಹ್ಲಾದನಿಗೆ. ಅದು ಮುಂದೆ ಬರ್ತದೆ ಹೇಳ್ತೀನಿ. ಪ್ರಹ್ಲಾದ ಹೇಳ್ತಾನೆ, ವಿಷ್ಣು ನಮಗೆ ಶತ್ರುವಾ? ಇನ್ನೊಬ್ಬರು ಶತ್ರುವಲ್ಲ, ನಿನ್ನ ಬುದ್ಧಿ ನಿನ್ನ ಅಹಂಕಾರವೇ ನಿನಗೆ ಶತ್ರು. ಪ್ರಹ್ಲಾದ ಹೇಳ್ತಾನೆ, ವೈಕುಂಠನಾಥ ವಿಷ್ಣುವು ಶತ್ರುವಾ? ಯಾರಿಗೂ ಶತ್ರುವಲ್ಲ, ಅದು ನಿನ್ನ ಬುದ್ಧಿ. ಅವರು ಯಾರನ್ನೂ ಶತ್ರುವಾಗಿ ನೋಡಲಿಲ್ಲ. ನಮ್ಮ ಭಗವಂತನ ಜ್ಞಾನ, ಭಗವಂತನ ಜ್ಞಾನ ತಿಳ್ಕೊಂಡರೆ ನಮ್ಮ ಭಾವಶುದ್ಧವಾಗುತ್ತದೆ, ಭಗವಂತನ ಮೇಲೆ ಪ್ರೀತಿ ಹೆಚ್ಚು ಹೆಚ್ಚು ಉಂಟಾಗ್ತದೆ. ಕೆಲವು ಮತಗಳಲ್ಲಿ ಭಗವಂತನ ವರ್ಣನೆ ಹೇಗಿರುತ್ತದೆ ಅಂದರೆ ನೋಡಿದರೆ ಐದರ ದ್ವೇಷ ಆದರೂ ಉಂಟಾಗ್ತದೆ, ಭಯವಾದರೂ ಉಂಟಾಗ್ತದೆ. ಆ ಮತ ಅನುಯಾಯಿಗಳಿಗೆ ಆ ಭಗವಂತನನ್ನು ವರ್ಣನೆ ನೋಡಿದ್ದರೆ ಹೆದರಿಕೆನೇ ಆಗ್ತದೆ. ಅಮ್ಮೋ, ಭಗವಂತ ನಮ್ಮನ್ನು ಹೊಡೆಯುತ್ತಾನೆ, ನಮ್ಮನ್ನು ನರಕಕ್ಕೆ ಕಳಿಸ್ತಾನೆ, ಹಿಂಸಿಸ್ತಾನೆ, ಹೆದರ್ಕೊಂಡು ಅವರಿಗೆ ಬಗ್ಗಿ ಭಕ್ತರಾಗ್ತಾರೆ. ಅವರಿಗೇನು ಹೆದರಿಕೆ ಹುಟ್ಟಿಸ್ತಾನೆ. ಇನ್ನು ತನ್ನ ಮತದವರಲ್ಲದವರು, ತನ್ನ ಧರ್ಮಕ್ಕೆ ಸೇರದವರಿಗೆ ದ್ವೇಷ ಉಂಟಾಗ್ತದೆ. ಅಂದರೆ ಅವರ ಭಗವಂತನ ವರ್ಣನೆ ನೋಡಿದರೆ ಭಯ ಆದರೂ ಉಂಟಾಗ್ತದೆ, ದ್ವೇಷ ಆದರೂ ಉಂಟಾಗ್ತದೆ, ಪ್ರೀತಿ ಮಾತ್ರ ಎಲ್ಲಿ ಉಂಟಾಗಲ್ಲ. ನಮ್ಮ ಭಗವಂತನ ಜ್ಞಾನ, ಭಗವಂತನ ಜ್ಞಾನ ತಿಳ್ಕೊಂಡರೆ ಪ್ರೀತಿ ಉಂಟಾಗ್ತದೆ. ಭಗವಂತ ಅಂದರೆ ಎಲ್ಲಿಯೂ ಹೆದರ್ಕೋ ಎಂದು, ಭಗವದ್ ಭಯ ಎಂದು ಶಬ್ದ ನನಗೆ ಇದೆ, ಭಗವದ್ ಭಯ ಎಂದು ಶಬ್ದ ಇಲ್ಲ, ಪಾಪ ಭೀತಿ ಎಂದಿದೆ ಮಾತು. ನಮ್ಮ ಭಾರತೀಯ ಭಾಷೆಗಳಲ್ಲಿ ಪಾಪ ಭೀತಿ ಇರಬೇಕು. ಭಗವಂತ ಭಗವದ್ ಭಕ್ತಿ ಹೇಳ್ತೀವಿ ಹೊರತು ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಭಗವದ್ ಭಯ ಎಂಬ ಮಾತೇ ಇಲ್ಲ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಭಾರತೀಯ ಭಾಷೆಗಳಲ್ಲಿ, ಯಾವುದೇ ಕನ್ನಡ, ಹಿಂದಿ, ಸಂಸ್ಕೃತ ಯಾವ ಭಾಷೆಯಲ್ಲಿ ಇಲ್ಲ. ಭಗವದ್ ಭಯ ಎಂದು ಹೇಳಲ್ಲ. ಭಗವಂತನಿಗೆ ಭಯ, ಭಗವಂತನ ನೋಡಿ ಭಯ ಏಕೆ ಗೊಳ್ಳುವುದು? ಭಗವಂತ ನಮ್ಮವನು, ನಮ್ಮ ತಾಯಿ ತಂದೆ, ಹಾಗೆ ಏಕೆ ಭಯಗೊಳ್ಳುವುದು? ಹಾಂ, ನಾನು ತಪ್ಪು ಮಾಡ್ತೀನೇನೋ ಎಂದು ಭಯ ಇರಬೇಕು. ನಾನು ತಪ್ಪು ಮಾಡ್ತೀನೋ ಏನೋ, ಏನೋ ಅಪ್ಪಿತಪ್ಪಿ ಎಂದು ಸ್ವಲ್ಪ ಜೋಪಾನವಾಗಿರಪ್ಪ ಎಂದು, ಅದು ಭಯ, ಅದು ಪಾಪ ಭಯ, ಭಗವಂತನ ಭಯ ಅಲ್ಲ. ಈ ಕೆಲವು ಮತಗಳು ಏನು ಹೇಳ್ತವೆ, ಗಾಡ್ ಫಿಯರಿಂಗ್ ಎಂದು ಹೇಳ್ತಾರೆ. ಭಗವಂತ ನೋಡಿಕೊಂಡ್ರೆ ಹೆದರ್ಕೋ, ಭಗವಂತನ ನೋಡಿ ಹೆದರ್ಕೊಳ್ಳಬೇಕಾ? ಹೌದು, ಅವ್ರ ಮತ ಹಾಗೆ ಹೇಳ್ತದೆ, ಹೆದರ್ಕೋ. ಅಯ್ಯೋ ರಾಮ, ವಿಚಿತ್ರವಾಗ್ತದೆ. ಅಂದರೆ ಅವರ ಮತ ಹಾಗೆ ಹೇಳ್ತಾರೆ. ಆದರೆ ನಮ್ಮ ಶಾಸ್ತ್ರದಲ್ಲಿ ಭಗವಂತನ ಕುರಿತು ಜ್ಞಾನ ಹೇಗಿರಬೇಕು, ಅವರ ಬಗ್ಗೆ ಎಷ್ಟೆಷ್ಟು ತಿಳಿದರೆ ಅಷ್ಟೆಷ್ಟು ಪ್ರೀತಿ ಹೆಚ್ಚು ಉಂಟಾಗ್ತದೆ, ವೈರಾಗ್ಯ ಉಂಟಾಗ್ತದೆ. ಲೌಕಿಕ ವಿಷಯಗಳ ಮೇಲೆ ವೈರಾಗ್ಯ ಅಂದರೆ ಏನು? ಪ್ರಪಂಚ ಮೇಲೆ ವೈರಾಗ್ಯ. ಪ್ರಪಂಚ ಮೇಲೆ ವೈರಾಗ್ಯ ಅಂದರೆ ಅರ್ಥವೇನು? ನಮ್ಮ ಸ್ವಾರ್ಥ ಭೋಗಗಳಿಂದ ವೈರಾಗ್ಯ ಅಷ್ಟೇ. ವೈರಾಗ್ಯ ಯಾವುದರಿಂದ? ಸ್ವಾರ್ಥದಿಂದ ವೈರಾಗ್ಯ. ಪ್ರೀತಿ ಎಂದರೇನು? ನಿಸ್ವಾರ್ಥದಲ್ಲಿ ನಿಜವಾದ ಸಹಜವಾದ ಪ್ರೀತಿ, ಭಗವಂತನ ಮೇಲೆ ಪ್ರೀತಿ ಅಷ್ಟೇ. ವೈರಾಗ್ಯ ಅಂದರೆ ಏನೇನು ತಿಳ್ಕೊಳ್ಳಬೇಡಿ. ವೈರಾಗ್ಯ ಅಂದರೆ ನಮ್ಮ ಸ್ವಾರ್ಥ ಸಂಕುಚಿತ ಅಲ್ಪಬುದ್ಧಿಯಿಂದ, ಅಲ್ಪಭೋಗಗಳಿಂದ ಪ್ರೀತಿ ಬಿಡುವುದು, ಇದನ್ನೇ ವೈರಾಗ್ಯ. ಅದರಿಂದ ಜ್ಞಾನ ವೈರಾಗ್ಯ. ಭಗವಂತನ ಮಹಿಮೆ ಗುಣಗಳು, ಭಗವಂತ ಹೇಗಿರುತ್ತಾನೆ, ಸರ್ವವ್ಯಾಪಕನಾಗಿರುತ್ತಾನೆ, ಎಲ್ಲರಲ್ಲಿ ಇರುತ್ತಾನೆ, ದುಷ್ಟರಲ್ಲಿ, ಪಾಪಾತ್ಮರಲ್ಲಿ, ರಾಕ್ಷಸರಲ್ಲಿಯೂ ಇರುತ್ತಾನೆ. ಅವರ ಅಂತರಾತ್ಮವಾಗಿ ಎಲ್ಲರಿಗೂ ಇದ್ದಾನೆ, ಯಾರಿಗೂ ದೂರವಾಗಿಲ್ಲ. ವೈಕುಂಠದಲ್ಲೇನಿಲ್ಲ, ಎಲ್ಲ ಕಡೆ ಇರುತ್ತಾನೆ, ಎಲ್ಲರಲ್ಲಿ ಇರುತ್ತಾನೆ. ಆದ್ದರಿಂದ ಭಗವಂತನ ಜ್ಞಾನ, ಜ್ಞಾನದಿಂದ ವೈರಾಗ್ಯ. ಅಂದರೆ ಇಲ್ಲಿ ಶಾಸ್ತ್ರ ಕೇಳಿದಿವಲ್ಲ, ಇದು ಜ್ಞಾನ. ಈ ಜ್ಞಾನದಿಂದ ನಮಗೆ ಪ್ರೀತಿ ಉಂಟಾಗ್ತದೆ ಭಗವಂತನ ಮೇಲೆ. ಆ ಪ್ರೀತಿಯಿಂದ ನಾವು ಮುಂದುವರಿಯುತ್ತೇವೆ. ಶ್ರದ್ಧಧಾನ ಮುನಯೋ ಜ್ಞಾನ ವೈರಾಗ್ಯ ಯುಕ್ತಯ ಪಶ್ಯಂತ್ಯಾತ್ಮ ನಿಜಾತ್ಮಾನಂ ಭಕ್ತ್ಯಾಶ್ರಿತ ಗೃಹೀತಯ. ಇವರಿಗೆ ಭಗವದ್ ನಂತರ ಭಗವತ್ ಪ್ರಾಪ್ತಿ ಆಗುತ್ತದೆ. ಹಾಗೆ ಸಾಧನ ಮಾಡ್ತಾ ಹೋಗುವರು. ಈಗ ಮುಂದೆ ನೋಡಿ, ಅತಃ ಪುಂಬಿರ್ದ್ವಿಜಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ. ಎಲ್ಲರೂ ತನ್ನ ವರ್ಣ, ಇಷ್ಟೆಲ್ಲ ಹೇಳಿದ್ದಿನದೇ, ತಮ್ಮ ವರ್ಣ ಆಶ್ರಮಕ್ಕೆ ಅನುಗುಣವಾಗಿ, ಅಂದರೆ ತಮ್ಮ ಪಾಲಿಗೆ ಯಾವ ಯಾವ ಕೆಲಸ ಬರುತ್ತದೋ ಆ ಕೆಲಸವನ್ನೇ ಭಗವಂತನ ಆರಾಧನೆ ಎಂದು ಮಾಡಿಕೊಂಡು ಅಷ್ಟೇ, ಯಾವ ಚಿಂತೆ ಬೇಡ. ಇನ್ನೊಬ್ಬರು ಬೇರೆ ಕೆಲಸ ಮಾಡಿದರೆ ಚಿಂತೆ ಇಲ್ಲ. ನೋಡಿ, ಒಂದೇ ಮಂದಿರದಲ್ಲಿ ಒಬ್ಬರು ಗಿಡಗಳಿಗೆ ಹೋಗಿ ಹೂಗಳನ್ನು ಕಿತ್ಕೊಂಡು ತರ್ತಾರೆ, ಇನ್ನೊಬ್ಬರು ಇದೆಲ್ಲ ಗುಡಿಸಿ ಕ್ಲೀನ್ ಮಾಡ್ತಾರೆ, ಇನ್ನೊಬ್ಬರು ಬಾಗಿಲು ತೆಗೆದು ಸ್ವಿಚ್ ಆನ್ ಮಾಡಿ ಲೈಟ್ಗಳೆಲ್ಲ ಮಾಡ್ತಾರೆ, ಒಬ್ಬರು ಮಂದಿರದಲ್ಲಿ ಪೂಜಾರಿ ಮಾಡ್ತಾರೆ, ಇನ್ನೊಬ್ಬರು ಇದಕ್ಕೆ ಬೇಕಾಗಿರುವ ಏನಾದರೂ ವಸ್ತುಗಳು ಬೇಕು ಅಂಗಡಿಯಿಂದ ಪೇಟೆಯಿಂದ ತೊಗೊಂಡು ಬರುವುದು ಇದಕ್ಕೆ ಪೂಜಾ ಸಾಮಗ್ರಿ. ನಾಲ್ಕು ಜನರಾಯ್ತಲ್ಲ, ಮೂರು ನಾಲ್ಕು ಜನರು, ಇವರಲ್ಲಿ ಯಾರಿಗೆ ಹೆಚ್ಚು ಪುಣ್ಯ ಹೇಳಿ? ಎಲ್ಲರಿಗೂ ಸಮಾನವೇ, ಎಲ್ಲರೂ ಭಗವಂತನಿಗೋಸ್ಕರನೇ ಮಾಡ್ತಾ ಇದ್ದಾರೆ. ಹಾಗೆ ಯಾವ ಯಾವ ವೃತ್ತಿಗಳಿವೆಯೋ, ಇಷ್ಟು ಬಗೆ ಬಗೆ ವೃತ್ತಿಗಳು, ಎಲ್ಲ ವೃತ್ತಿಗಳು ಭಗವಂತನ ಸೇವಾ ರೂಪವೇ. ವಿಶ್ವರೂಪ ಪರಮಾತ್ಮ, ಸೂರ್ಯ, ಚಂದ್ರ, ನಕ್ಷತ್ರ, ಪೃಥ್ವಿ, ಆಕಾಶ, ಗೋಗಳು ಎಲ್ಲರಿಗಿವೆ. ಗೋ ಅಂದರೆ ಹಸುಗಳು. ನದಿಗಳು ಎಲ್ಲರಿಗೆ ಕಂಡು ಬರ್ತವೆ. ಪೃಥ್ವಿ ಇದೆ, ಸೂರ್ಯ, ಚಂದ್ರ, ನಕ್ಷತ್ರ, ಇದೆಲ್ಲ ಭಗವಂತನೇ. ನೀವು ಯಾವ ವೃತ್ತಿಯಲ್ಲೇ ಇರಲಿ, ನಿಮ್ಮ ವೃತ್ತಿಯೇ ನಿಮ್ಮ ಯಜ್ಞ. ನೀವು ಯಾವ ವೃತ್ತಿಯಲ್ಲಿದ್ದರೆ ಅದೇ ಯಜ್ಞ ನಿಮಗೆ, ಅದನ್ನೇ ಯಜ್ಞ ಮಾಡಿ. ಅವರು ಪೂಜಾರಿ ಮಂದಿರದಲ್ಲಿ ಮಾಡಿದರೆ, ಇವರು ಗುಡಿಸ್ತಾನೆ, ಇವರು ಲೈಟ್ ಸ್ವಿಚ್ ಆನ್ ಮಾಡ್ತಾನೆ, ಬಾಗಿಲು ತೆಗೆಯುತ್ತಾನೆ, ಹೂಗಳನ್ನು ತರ್ತಾನೆ,
ಅಲ್ಲ, ಮಿಕ್ಕ ಜನರು ಬಂದಿರುವವರನ್ನು ಬನ್ನಿ ಬನ್ನಿ ಎಲ್ಲರೂ ಸರಿಯಾಗಿ ಕ್ಯೂನಲ್ಲಿ ನಿಂತ್ಕೊಂಡು ಎಂದು ಹೇಳ್ತಾನೆ. ಇವರಿಗೂ ಅದೇ ಪೂಜೆ, ಎಲ್ಲರದೂ ಪೂಜವೇ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ವರ್ಣ ಆಶ್ರಮಕ್ಕೆ ಅನುಗುಣವಾಗಿ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ, ತಮ್ಮ ತಮ್ಮ ವೃತ್ತಿಯನ್ನೇ ಭಗವಂತನ ಸೇವೆಯಾಗಿ ಭಗವಂತನ ಆರಾಧನೆಯಾಗಿ ಮಾಡ್ತಾರೋ ಅದೇ ಪೂಜೆಯಾಗಿ ಭಗವಂತನ, ಇದರ ಫಲ ಏನಾಗುತ್ತದೆ? ಹರಿತೋಷಣಂ, ಭಗವಂತನ ಸಂತುಷ್ಟನಾಗ್ತಾನೆ. ಸಂತುಷ್ಟನಾದರೆ ನಮ್ಮ ಮನಸ್ಸು ಸಂತುಷ್ಟವಾಗ್ತದೆ. ನಮಗೆ ಇಹಲೋಕ ಪರಲೋಕಕ್ಕೆ ಬೇಕಾಗಿದ್ದು ಕೊಡ್ತಾರೆ, ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿನದು ಭಗವತ್ ಪ್ರಾಪ್ತಿಯೂ ಆಗ್ತದೆ. ತಸ್ಮಾದೇಕೇನ ಮನಸಾ ಭಗವತ್ ಭಗವಾನ್ ಸತ್ವತಾಂ ಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದಾ. ಅದರಿಂದ ಏನು ಮಾಡಬೇಕು? ಇಷ್ಟೆಲ್ಲ ಹೇಳಿದರಿಂದ ಏನು ತಾತ್ಪರ್ಯ ಗೊತ್ತಾಯಿತು? ತಾತ್ಪರ್ಯ ಏಕೇನ ಮನಸ, ಏಕಾಗ್ರ ಮನಸ್ಸದಿಂದ, ಅಂದರೆ ಶ್ರದ್ಧೆಯನ್ನು ಅಲಗಾಡದೆ ಪೂರ್ಣ ಮನಸ್ಸದಿಂದ ಭಗವಂತನನ್ನು ಶ್ರೋತವ್ಯ, ಭಗವಂತನ ಕಥಾ ಕೇಳಬೇಕು. ಭಾಗವತ ರಾಮಾಯಣ ಇಂಥದ್ದು ಕಥೆಗಳನ್ನು ಕೇಳಬೇಕು. ಅಥವಾ ಕೇಳು ಹೇಳುವರು ಯಾರಿಲ್ಲದಿದ್ದರೆ ತಾವು ಓದಬೇಕು. ಓದಕ್ಕಾಗಲ್ಲ ಅಂದರೆ ಅಥವಾ ಪಂಡಿತರಾದರೆ ಇನ್ನೊಬ್ಬರಿಗೆ ಹೇಳಬೇಕು. ಕಥೆ ಓದಿಕೊಂಡು ಹೇಳಬೇಕು. ವಕ್ತೃ ಸಿಕ್ಕಿದರೆ ಕೇಳಬೇಕು. ಶ್ರೋತ ಸಿಕ್ಕಿದರೆ ನಾವೇ ಹೇಳಬೇಕು. ಇಬ್ಬರು ಇಲ್ಲದಿದ್ದರೆ ಓದಬೇಕು. ಹೇಗಾದರೂ ಭಗವಂತನ ಕಥೆ ನಮಗೆ ಗೊತ್ತಾಗಬೇಕು. ಯಾಕಂದರೆ ಶ್ರೋತವ್ಯ, ಶ್ರವಣ ಆದ ನಂತರ ಏನು ಮಾಡಬೇಕು? ಕೀರ್ತಿತವ್ಯ, ಅದೇ ಭಗವಂತನ ಮಹಿಮೆ ಕಥೆಗಳನ್ನು ಕೀರ್ತನ ರೂಪವಾಗಿ ಮಾಡಬೇಕು. ಧ್ಯೇಯ, ಧ್ಯಾನವೂ ಮಾಡಬೇಕು. ಆ ಭಗವಂತನ ಮಹಿಮೆಯನ್ನು, ಗುಣಗಳನ್ನು, ಶಕ್ತಿಯನ್ನು, ಹೇಗಿದ್ದಾನೆ, ಹೇಗೆ ಎಲ್ಲರನ್ನು ಅನುಗ್ರಹಿಸ್ತಾನೆ ಎಂದು ಆ ಮಹಿಮೆ ಗುಣಗಳನ್ನು ಕುಳಿತುಕೊಂಡು ಧ್ಯಾನ ಮಾಡಬೇಕು. ಪೂಜ್ಯ, ತಮ್ಮ ತಮ್ಮ ಇದರಲ್ಲಿ ಪೂಜೆ ಮಾಡಬೇಕು. ಸದಾ ಹೀಗೆ ಮಾಡಬೇಕು. ಈಗ ಒಂದು ನೆನಪಾಯಿತು, ಒಂದು ವಿಷಯ ಹೇಳ್ತೀನಿ. ಭಾಗವತ ಅಂದರೆ ನನಗೆ ನೆನಪಾಗ್ತದೆ, ಮಹಾತ್ಮ ಗಾಂಧಿ ಒಂದು ಸಲ ಉಪವಾಸ ಮಾಡ್ತಾಯಿದ್ರು. ಎಲ್ಲಿಯೋ ನೆನಪಿಲ್ಲ, ಅವರು ಅನೇಕ ಸಲ ಉಪವಾಸ ಮಾಡಿದರು ಅಲ್ಲವೇ. ಉಪ್ಪು ಸತ್ಯಾಗ್ರಹ ಇತ್ಯಾದಿ ಅನೇಕ ಸತ್ಯಾಗ್ರಹಗಳಲ್ಲಿ ಉಪವಾಸ ಮಾಡಿದ್ದರು. ಒಂದು ಸಲ ಉಪವಾಸ ಮಾಡಿದಾಗ ಏನಾಗಬೇಕು? ಈಗ ಊಟ ಇಲ್ಲದೇ ಇದ್ದರೆ ಒಂದು ದಿವಸ ಚೆನ್ನಾಗಿರ್ತಾನೆ, ಎರಡನೇ ದಿವಸ ತುಂಬ ದುರ್ಬಲ ಆಗ್ತದೆ, ಮಲ್ಕೊಂಡೇ ಇರ್ತಾನೆ. ಅವಾಗ ಏನು ಮಾಡಬೇಕು? ಕಾಲಕ್ಷೇಪ, ಒಬ್ಬರನ್ನು ಕರೆತಂದರು, ನನಗೆ ಒಂದು ಭಾಗವತ ಕೇಳಬೇಕು, ಯಾವುದೋ ಒಂದು ಸತ್ಸಾಂಗತ್ಯ ಆಗಬೇಕು. ಯಾರು? ಮದನ ಮೋಹನ ಮಾಲವೀಯ, ದೊಡ್ಡ ಸಂಸ್ಕೃತ ಪಂಡಿತರು, ಒಳ್ಳೆಯ ಭಕ್ತರು. ಅವರು ಬಾಲ್ಯಕಾಲದಿಂದ ಶಾಸ್ತ್ರ ಶ್ರವಣ ಎಲ್ಲ ಮಾಡಿದವರು. ಅವರು ಬಂದಾಗ ಅವರು ಮಾತಾದಾಗ ನನಗೇನಾದ ಇದು ಭಾಗವತ ಕೇಳಿದರೆ ಚೆನ್ನಾಗೇನು, ಆಯ್ತು ಆಯ್ತು ಕೇಳಿಸಿ ಎಂದು ಹೇಳಿದರು. ಆಯಿತು, ಭಾಗವತ ತಂದರು. ಭಾಗವತ ಸಪ್ತಾಹನೇ ಮಾಡಿಬಿಟ್ರು ಅವರು. ಉಪವಾಸ ಕಾಲ, ಈಗ ಮಲ್ಕೊಂಡೇ ಇದ್ದರು, ಎಲ್ಲ ಇಡೀ ಭಾಗವತ ಕೇಳಿಸಿದ್ದರು. ಅವರಿಗೆ ಕೇಳಿಸಿದಾಗ ಅವರು ಬಂದದ್ದು ಕತೆ ಕೇಳಿ ಕಣ್ಣೀರು ಸರಿಸ್ತಿದ್ರು. ಅಬ್ಬ, ಎಷ್ಟು ಭಕ್ತಿ ಇದೆ ಭಾಗವತದಲ್ಲಿ! ಒಬ್ಬೊಬ್ಬ ಭಕ್ತ ಅದ್ಭುತವಾಗಿದ್ದಾನೆ. ಅವ್ರು ಹೇಳ್ತಾರೆ, ನನಗೆ ಉಪವಾಸವಾಗುವಾಗ ನನಗೆ ಕೈ ಕಾಲಿಗೆ ಏನು ನೋವೇ ಆಗ್ತಾ ಇಲ್ಲ, ಹೊಟ್ಟೆ ಉಪವಾಸವಾಗಿದೆ ಅಂದರೆ ನನಗೆ ಚಿಂತನೆಯೇ ಇಲ್ಲ, ಇದರಲ್ಲೇ ನಾನು ಆನಂದದಲ್ಲೇ ಮಗ್ನನಾಗಿದ್ದೇನೆ. ಇನ್ನೊಂದು ಮಾತು ಹೇಳಿದರು, ಈ ಭಾಗವತ ಕಥಾ ನಾನು ಚಿಕ್ಕ ವಯಸ್ಸಿನಲ್ಲಿ ಕೇಳಬಹುದಿತ್ತು. ಚಿಕ್ಕ ಮಕ್ಕಳಾಗಿರುವಾಗ ಆ ವಯಸ್ಸಿನಲ್ಲಿ ಭಾಗವತ ಕೇಳಿದ್ದರೆ ಆ ಮನಸ್ಸಿನಲ್ಲಿ ಭಕ್ತಿ ಹೇಗೆ ಕುಳಿತಿರುತ್ತದೋ ಅದು ಇಡೀ ಜೀವನ ಇದ್ದು ಬಿಡುತ್ತದೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಕೇಳಲಿಲ್ಲ. ಹಿರಿಯನಾದ ನಂತರ ಪಾಲಿಟಿಕ್ಸು, ಮೋಹ, ಕಪಟ, ದ್ವೇಷ, ಎಲ್ಲ ಜಗಳಗಳಾಗುತ್ತದಲ್ಲ, ಮನಸ್ಸು ಸಲ ಕೆಟ್ಟದಾಗಿ ಬಿಡ್ತದೆ. ಈಗ ಕೇಳಿದ್ದರೆ ನನಗಿಷ್ಟು ಭಕ್ತಿಭಾವ ಉಂಟಾಗ್ತಾ ಇದೆ. ನಾನು ಚಿಕ್ಕ ಮಗುವಾಗಿ ಕೇಳಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು, ಇಡೀ ಜೀವನದಲ್ಲಿ ಆ ಭಕ್ತಿಭಾವ ಉಳಿಯುತ್ತಿತ್ತು. ಅಯ್ಯೋ, ನಾನು ಕೇಳಲಿಲ್ಲ ಎಂದು ಪಶ್ಚಾತ್ತಾಪ ಮಾಡಿಕೊಂಡು ತನ್ನ ಆತ್ಮಕಥೆಯಲ್ಲಿ, ಆಟೋಬಯೋಗ್ರಫಿಯಲ್ಲಿ ಬರೀತಾರೆ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲರ ಚಿಕ್ಕ ವಯಸ್ಸಿನಲ್ಲೇ ಭಾಗವತ ಸಪ್ತಾಹ ಆದರೂ ಒಂದು ಸಲ ಕೇಳಿಬಿಡಿ, ಎಲ್ಲರೂ ಹುಡುಗರು ಹುಡುಗಿಯರು ಎಲ್ಲರೂ ಕೇಳಿ ಎಂದು ಗಾಂಧೀಜಿ ತನ್ನ ಆಟೋಬಯೋಗ್ರಫಿಯಲ್ಲಿ ಹೀಗೆ ಬರ್ಕೊಂಡಿದ್ದಾರೆ. ನಾನು ತೋರಿಸ್ತೀನಿ, ಈಗಲೇ ಇದೆ ನನ್ನ ಪುಸ್ತಕ. ಗಾಂಧೀಜಿ ಹೇಳಿದ್ದಾರೆ, ಎಲ್ಲರೂ ಭಾಗವತ ಕೇಳಲಿ ಒಂದು ಸಲ. ಏಕೆ? ಆ ಮನಸ್ಸಿನಲ್ಲಿ ಒಂದು ಭಕ್ತಿಭಾವ ಉಂಟಾದರೆ ಆ ಭಕ್ತೇ ಒಂದು ದೊಡ್ಡ ಶಕ್ತಿ. ಜೀವನದಲ್ಲಿ ಯಾವ ಕಷ್ಟ, ಯಾವ ತೊಂದರೆ ಆಗಲಿ, ಆ ಭಗವಂತನ ಅನುಗ್ರಹ ನಮ್ಮನ್ನು ರಕ್ಷಿಸುತ್ತದೆ. ಇಡೀ ಜೀವನಕ್ಕೆ ಒಂದು ದೊಡ್ಡ ಶಕ್ತಿ, ದೊಡ್ಡ ಸಂಪದ ಆಗುತ್ತದೆ. ಅದು ಗಾಂಧೀಜಿ ಹೇಳಿದ್ದಾರೆ. ಅದು ನನಗೆ ಎಲ್ಲಿ ಭಾಗವತ ಕಥೆ ಹೇಳಿದರು ಇದನ್ನು, ಈ ಘಟನೆಯನ್ನು ನಾನು ಹೇಳ್ತೀನಿ. ನಾನು ಓದಿದಾಗ ನನಗೆ ತುಂಬ ಆನಂದವಾಯಿತು. ಅದು ಭಾಗವತ ಅಂಥದ್ದು. ಅದರಿಂದ ಭಗವಾನ್ ಏಕೇನ ಮನಸ ಶ್ರೋತವ್ಯ, ಕಥೆ ಓದಬೇಕು, ಕೇಳಬೇಕು. ಕೀರ್ತಿತವ್ಯ, ಆದಷ್ಟು ಮಟ್ಟಿಗೂ ಭಜನ ಕೀರ್ತನ ರೂಪವಾಗಿ ಭಗವಂತನ ಮಹಿಮೆಯನ್ನೇ ಕೀರ್ತನ ಮಾಡುತ್ತಾ ಇರಬೇಕು. ಧ್ಯೇಯ, ಪೂಜ್ಯ, ಧ್ಯಾನ ಮಾಡಲು ಪೂಜ್ಯ ಮಾಡಲು. ಹೀಗೆ ಮಾಡಿದರೆ ಏನಾಗ್ತದೆ? ಯದನು ಧ್ಯಾಸಿನ ಯುಕ್ತಃ ಕರ್ಮಗ್ರಂಥಿ ನಿಬಂಧನಂ. ಈ ಸಾಧನದಿಂದ, ಕೀರ್ತನ, ಶ್ರವಣ, ಧ್ಯಾನದಿಂದ ನಮಗೆ ಒಂದು ಖಡ್ಗ ಸಿಕ್ಕಿತು. ಯದನು ಧ್ಯಾಸಿನ, ಖಡ್ಗ ಯಾವ ಖಡ್ಗ ಇದು? ಭಕ್ತಿ ಎಂಬ ಖಡ್ಗ. ಭಗವಂತನ ಶ್ರವಣ, ಕೀರ್ತನ, ಧ್ಯಾನ ಎಂಬ, ಪೂಜೆ ಎಂಬ ಖಡ್ಗ ಸಿಕ್ಕಿತಲ್ಲ, ಇದರಿಂದ ಕರ್ಮಗ್ರಂಥಿ ನಿಬಂಧನಂ ಚಿಂದಂತಿ ಕೋವಿದಾಸ್ತಸ್ಯ. ನಮ್ಮ ಕರ್ಮ ಬಂಧನ ಈ ಖಡ್ಗದಿಂದ ಕಿತ್ತು ಹಾಕಬಹುದು, ಕತ್ತರಿಸಿ ಹಾಕಬಹುದು. ತಸ್ಯ ಕೋಕುರಿಯಾತ್ ಕಥಾರತಿ,
ಅಂಥ ಅದ್ಭುತವಾದದ್ದು ಭಗವತ್ ಕಥಾ. ಯಾರಿಗೆ ಇಷ್ಟವಿಲ್ಲಪ್ಪ ಭಗವತ್ ಕಥಾ? ಇಷ್ಟವಿಲ್ಲದವರೇ ಇಲ್ಲ ಪ್ರಪಂಚದಲ್ಲಿ. ಯಾರು ಅತ್ಯಂತ ದುಷ್ಟರು, ಪಾಪಾತ್ಮರು, ಮರ್ಡರರು. ಅದಕ್ಕೇನು ಹೇಳಿಬಿಡ್ತೀವಿ, ನಮ್ಮ ಭಾಗವತದಲ್ಲಿ ಹೇಳ್ತಾರೆ ಯಾರೋ ಗೋಹಂತಕ. ಗೋಹಂತಕ ಅಂದರೆ ಹಸುವನ್ನು ಸಾಯಿಸುವನಂದರೆ ಅಷ್ಟು ಕ್ರೂರ ಆತ್ಮ ಎಂದರ್ಥ. ಸಾಮಾನ್ಯ ಜನರಿಗೆ ಹಸುವನ್ನು ನೋಡಿದರೆ ಸಾಯಿಸಬೇಕನ್ನಿಸಲ್ಲ. ಏಕೆ? ಹಸು ಎಷ್ಟು ಮುಗ್ಧ ಆಗಿರ್ತಾಯಿದೆ ನೋಡಿ. ಹಸು ನಮಗೆ ಅಲ್ಲಿ ನಾವು ಬಿಸಾಕಿರುವ ಹುಲ್ಲು ಕಡ್ಡಿಯನ್ನು ತಿಂದು ನಮಗೆ ಹಾಲನ್ನು ಕೊಡ್ತದೆ. ಯಾರಿಗೇನು ತೊಂದರೆ ಕೊಡಲ್ಲ. ಚಿಕ್ಕ ಮಕ್ಕಳು ಅದರ ಜೊತೆಗೆ ಆಟ ಆಡಬಹುದು. ಅಂಥ ಹಸುವು ಒಂದು ಸಾಕ್ಷಾತ್ ಪರಮಾತ್ಮ ಅಂಥದ್ದು. ಅದರ ಕೈಯಲ್ಲಿ ಏನು ಖಡ್ಗ ಇಟ್ಕೊಂಡಿಲ್ಲ, ಅದಕ್ಕೆ ಉಗುರುಗಳೇನಿಲ್ಲ. ಸಿಂಹ ಹುಲಿ ಅಂದರೆ ಅದಕ್ಕೆ ಉಗುರುಗಳಿರುತ್ತವೆ, ಇನ್ನೊಬ್ಬರನ್ನು ಸೀಳಿಸಾಕ್ತದೆ, ಅದಕ್ಕೆ ಏನಿಲ್ಲ ಪಾಪ. ಅಷ್ಟು ಸೌಮ್ಯವಾದ ಹಸುವನ್ನು ಸಾಯಿಸಿರುವರೆ ಅತ್ಯಂತ ಕ್ರೂರಾತ್ಮ ಎಂದರ್ಥ. ಅದಕ್ಕಾಗಿ ವಿನಾ ಗೋಗ್ರಹ ಎಂದು ಹೇಳುತ್ತದೆ. ಗೋಹಂತಕನನ್ನು ಬಿಟ್ಟರೆ ಭಗವಂತನ ಭಕ್ತಿ ಇಲ್ಲದವರು ಯಾರೂ ಇಲ್ಲ. ಭಗವಂತನ ಕಥಾ ಇಷ್ಟ, ಎಲ್ಲರಿಗೂ ಇಷ್ಟವಾಗ್ತದೆ, ಎಕ್ಸೆಪ್ಟ್ ಒಬ್ಬನಿಗೆ. ಅತ್ಯಂತ ಕ್ರೂರಾತ್ಮ ಹಂತಕ, ಮನುಷ್ಯರನ್ನು ಸಾಯಿಸುವನು, ಮಕ್ಕಳನ್ನು ಸಾಯಿಸುವನು, ಸ್ತ್ರೀಯರನ್ನು ಹತ್ಯೆ ಮಾಡುವನು, ಗೋವನ್ನು ಹತ್ಯೆ ಮಾಡುವನು. ನೋಡಿ, ಸ್ತ್ರೀ ಹತ್ಯ, ಗೋಹತ್ಯ, ಬಾಲಹತ್ಯ, ಬ್ರಹ್ಮಹತ್ಯ, ಈ ನಾಲ್ಕು ಮಹಾಪಾಪಗಳು ಎಂದು ಹೇಳಿದರು. ಅಂದರೆ ಹತ್ಯೆ ಮಾಡುವವರು ಅತ್ಯಂತ ಕ್ರೂರಾತ್ಮರನ್ನು ಬಿಟ್ಟರೆ ಅವರಿಗೆ ಮಾತ್ರ ಹೃದಯವೇ ಇಲ್ಲ ಎಂದರ್ಥ. ಅವರು ಕ್ರೂರಾತ್ಮರು ಅಂದರೆ ಹೃದಯವೇ ಇಲ್ಲ. ಅವರಿಗೆ ಭಗವತ್ ಕಥೆ ಹೇಗೆ ಇಷ್ಟವಾಗ್ತದೆ? ಅಂಥವರು ಯಾರೋ ದುಷ್ಟರನ್ನು ಬಿಟ್ಟರೆ ಮಿಕ್ಕ ಎಲ್ಲರಿಗೂ ಭಗವತ್ ಕಥೆ ಅಂದರೆ ಇಷ್ಟ. ಅದು ಇಲ್ಲಿ ಹೇಳಿದ್ದು. ಈಗ ಕೇಳುತ್ತಾ ಇದ್ದರೆ ಒಂದು ಸಾಧನದ ಏಣಿ ಏಣಿ ಹೇಳ್ತಾ ಇದ್ದಾರೆ. ಮೆಟ್ಟಿಲು ಹೇಗಿರುತ್ತದೆ? ಶುಶ್ರೂಷೋ ಶ್ರದ್ಧಧಾನಸ್ಯ ವಾಸುದೇವ ಕಥಾ ರುಚಿ ಸ್ಯಾನ್ಮಹತ್ ಸೇವೆಯ ವಿಪ್ರಾಹ ಪುಣ್ಯತೀರ್ಥ ನಿಷೇವಣ. ಮೊದಲು ಏನಾಗಬೇಕು? ಮೊದಲು ಒಂದು ಪುಣ್ಯಕ್ಷೇತ್ರ, ಯಾವುದೋ ಆಶ್ರಮ, ಮಂದಿರ, ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು. ಪುಣ್ಯತೀರ್ಥ ನಿಷೇವಣ ಏಕೆ ಅಂದರೆ ಅಲ್ಲಿ ಮಹಾತ್ಮರು, ಭಕ್ತರು, ಏನೋ ಸತ್ಸಂಗತ್ಯ ನಡೆಯುತ್ತದೆ. ಬೇರೆ ಕಡೆ ಅಂಗಡಿಯಲ್ಲಿ, ಪೇಟೆಯಲ್ಲಿ ನಡೆಯಲ್ಲ. ಪುಣ್ಯತೀರ್ಥಕ್ಕೆ ಹೋದರೆ ಏನಾಗುತ್ತದೆ? ಮಹಾತ್ಮರ ಸನ್ನಿಧಿ ಸಿಗ್ತದೆ, ಭಕ್ತರ ಸನ್ನಿಧಿ. ಅವರ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಾ ಇದ್ದರೆ ನಮಗೆ ಭಗವತ್ ಕಥಾ ಕೇಳುವಕ್ಕೆ ಅವಕಾಶ ಸಿಗ್ತದೆ, ಶ್ರದ್ಧೆ ಉಂಟಾಗ್ತದೆ. ಶ್ರದ್ಧೆಯಿಂದ ಭಗವತ್ ಕಥಾ ಕೇಳುವಕ್ಕೆ ಸಿಗ್ತದೆ. ಸಿಕ್ಕಿದರೆ ಏನಾಗ್ತದೆ? ಆ ಕಥೆ ಕೇಳ್ತಾ 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 ಭಗವಂತನಲ್ಲಿ ನಮಗೊಂದು ಪ್ರೀತಿ ಉಂಟಾಗ್ತದೆ. ವಾಸುದೇವ ಕಥಾ ರುಚಿ ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನಃ ಹೃದ್ಯಂತ ಹ್ಯಭದ್ರಾಣಿ ವಿಧುನೋತಿ ಸುಹೃತ್ ಸತಂ. ಭಗವಂತನ ಕಥೆಯಲ್ಲಿ, ಭಗವಂತನಲ್ಲಿ ಪ್ರೀತಿ ಉಂಟಾದರೆ ಸಾಕು. ಅದೇ ಪ್ರೀತಿಯಿಂದ ಶ್ರವಣ ಕೀರ್ತನ ಭಕ್ತಿ ಮಾಡ್ತಾ ಮಾಡ್ತಾ ಏನಾಗ್ತದೆ? ನಮ್ಮ ಮನಸ್ಸಿನಲ್ಲಿರುವ ಪಾಪಗಳು, ದೋಷಗಳು ಏನಾದರಿದ್ದರೆ ಭಗವಂತ ತಾನೇ ತಾನೇ ಎಲ್ಲ ಶುದ್ಧಿ ಮಾಡಿಬಿಡ್ತಾನೆ. ಭಗವಂತ ಸ್ವೀಪರ್, ಎಲ್ಲ ಸ್ವೀಪ್ ಮಾಡಿಬಿಡ್ತಾನೆ, ಎಲ್ಲ ಬಿಡಿಸಿಬಿಡ್ತಾನೆ. ನಮ್ಮ ಹೃದಯದಲ್ಲಿ ಏನಾದರೂ ದ್ವೇಷ, ಅಹಂಕಾರ, ದುಷ್ಟಬುದ್ಧಿ, ಮೋಸ, ಕೆಟ್ಟ ಬುದ್ಧಿ ಏನಾದರಿದ್ದರೆ ಅದೆಲ್ಲ ಭಗವಂತನ ಭಕ್ತಿಯಿಂದ ಹೋಗುತ್ತದೆ, ತೆಗೆದು ಬಿಡ್ತಾನೆ ಭಗವಂತ. ಶೃಣ್ವತಾಂ ಹೃದ್ಯಂತೋ ಹ್ಯಭದ್ರಾಣ್, ಹೃದ್ಯಂತಸ್ಥ, ನಮ್ಮ ಹೃದಯದಲ್ಲಿರುವ ಅಭದ್ರಗಳು, ದುಃಖ, ಪಾಪ, ಕೆಟ್ಟ ಗುಣಗಳು, ಮೂರು ಏನೇನು ತೆಗೀತಾನೆ? ಒಂದು ದುಃಖ, ಅಪಮಾನಗಳು, ದುಃಖಗಳಿರುತ್ತದಲ್ಲ ಅದು. ಮತ್ತೆ ಪಾಪ, ಹಿಂದಿನ ಜನ್ಮದು, ಹಿಂದೆ ಮಾಡಿಕೊಂಡಿದ್ದು ಪಾಪಗಳು. ಇನ್ನೊಂದು ದುಷ್ಟ ಸ್ವಭಾವಗಳು, ಕೆಟ್ಟ ಹವ್ಯಾಸ, ಕೆಟ್ಟ ಬುದ್ಧಿಗಳು ಏನಾದರಿದ್ದರೆ ಅದು. ಈ ಮೂರು ನಮಗೆ ಕೊಳೆ ಎಂದು ಹೇಳ್ತೀವಿ. ಕೊಳೆ ಅಂದರೆ ಈ ಮೂರು, ದುಃಖ, ದುರ್ಬುದ್ಧಿ, ದುಷ್ಟಗುಣಗಳು, ಮತ್ತು ಪಾಪ. ದುಃಖ, ದುಷ್ಟಗುಣಗಳು, ಪಾಪ, ಈ ಮೂರನ್ನು ಆ ಭಗವಂತ ನಮ್ಮ ಹೃದಯದಲ್ಲಿ ಭಗವಂತನ ಸ್ಮರಣದಿಂದ, ಭಕ್ತಿಯಿಂದ ಎಷ್ಟೆಷ್ಟು ನಮ್ಮ ಹೃದಯದಲ್ಲಿ ಭಗವಂತನನ್ನು ನಿಲ್ಲಿಸಿಕೊಳ್ತೀವೋ ಅಷ್ಟು ಈ ಮೂರನ್ನು ತೆಗೆದು ಬಿಡ್ತಾನೆ. ಕೊನೆಗೆ ಭಗವಂತ ನಮ್ಮನ್ನು ಶುದ್ಧ ಮಾಡಿಬಿಡ್ತಾನೆ. ಅಶುದ್ಧವೇ ಆನಂದ, ನಿರಂತರವೂ ತಾನೇ ಅಲ್ಲೇ ನಿಂತು ಬಿಡ್ತಾನೆ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ. ಹೀಗೆ ಭಾಗವತ ಸೇವ, ಭಗವಂತನ ಇದೇ ಸೇವಾ ಚಿಂತನೆ ಮಾಡುವುದರಿಂದ ಯಾವಾಗ ಪೂರ್ತಿ ಪಾಪ ನಷ್ಟವಾಗ್ತದೋ. ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ, ನೈಷ್ಠಿಕ ಭಕ್ತಿ ಹುಟ್ಟುತ್ತದೆ. ನೈಷ್ಠಿಕ ಭಕ್ತಿ ಅಂದರೆ ನೀವು ಪ್ರಯತ್ನಪೂರ್ವಕ ನೆನಪಿಸಿಕೊಳ್ಳಬೇಕಾಗಿಲ್ಲ. ಲೌಕಿಕರು ನೋಡಿ ಇನ್ನೊಬ್ಬರ ಮೇಲೆ ಪ್ರೇಮದಲ್ಲಿ ಬೀಳುತ್ತಾರೆ, ವೆನ್ ಯು ಫಾಲ್ ಇನ್ ಲವ್, ಆವಾಗ ಏನಾಗ್ತದೆ? ತಾನು ತಾನೇ ನೆನಪಾಗ್ತದೆ. ನೀವು ಬೇಡ ಎಂದರೂ ಮರೆಯೋಕ್ಕಾಗಲ್ಲ, ನೀವು ನೆನಪಿಸಿಕೊಳ್ಳಬೇಕಾಗಿಲ್ಲ. ಭಗವಂತನ ತಾನೇ ತಾನೇ ಮತ್ತೆ 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 ಸ್ಮರಣಕ್ಕೆ ಬರ್ತಾನೆ. ನೀವು ಮರೆತು ಹೋಗೋಕ್ಕೆ ಪ್ರಯತ್ನ ಮಾಡಿದರೂ ಬರ್ತಾನೆ. ಅದು ಸಹಜ ಭಕ್ತಿ, ಅದು ಸಹಜ ಪ್ರೀತಿ, ಅದು ನೈಷ್ಠಿಕ ಭಕ್ತಿ ಎಂದು ಹೇಳ್ತಾರೆ. ನೈಷ್ಠಿಕ ಪ್ರೀತಿ ಭಗವಂತನಲ್ಲಿ ಹುಟ್ಟಬೇಕು.
ನಮ್ಮ ಪ್ರಯತ್ನ ಏಕೆ ಅಂದರೆ ಈ ಸಾಧನಗಳು ಸತ್ಸಂಗತ್ಯ ಕಥಾ ಕೇಳುವುದಲ್ಲೇ ಏಕೆ ಆ ಸಹಜ ಪ್ರೀತಿ ಉಂಟಾಗುವುದಕ್ಕೆ. ಸಹಜ ಪ್ರೀತಿ ಉಂಟಾದ ನಂತರ ನೀವು ಏನು ಮಾಡಿದರೂ ಮರೆಯೋಕ್ಕಾಗಲ್ಲ. ನೀವು ಯಾವ ಕೆಲಸನೇ ಮಾಡು, ಯಾವ ಊರಿಗೆ ಹೋಗು, ಅದೇ ಅದೇ ಭಗವಂತನೇ ಸ್ಮರಣಕ್ಕೆ ಬರ್ತಾನೆ. ಆವಾಗ ತಥಾ ರಜಸ್ತಮೋಭಾವ ಕಾಮಲೋಭಾದಯಶ್ಚಯೇ, ಮನಸ್ಸಿನಲ್ಲಿರುವ ಕಾಮ ಲೋಭ ಇನ್ನೇನಾದರೂ ಸ್ವಲ್ಪ ಉಳಿದಿದ್ದರೆ ಅದೆಲ್ಲ ಹೋಗುತ್ತದೆ. ಆವಾಗ ಏನಾಗ್ತದೆ, ಮನಸ್ಸು ಪೂರ್ತಿ ರಜೋಗುಣ ತಮೋಗುಣವನ್ನು ಬಿಟ್ಟು ಸತ್ವಗುಣದಲ್ಲಿ ನಿಂತಿರುತ್ತದೆ. ಆವಾಗ ಏವಂ ಪ್ರಸನ್ನ ಮನಸ್ಸಃ ಭಗವದ್ಭಕ್ತಿಯೋಗ ಭಗವತ್ತತ್ವ ವಿಜ್ಞಾನಂ ಮುಕ್ತಸಂಗಸ್ಯ ಜಾಯತೆ, ಎಲ್ಲ ಆಸಕ್ತಿ ಬಿಡುತ್ತದೆ. ಸಾಕ್ಷಾತ್ ಭಗವಂತನ ಜ್ಞಾನಸ್ವರೂಪನಾದ ಭಗವಂತನೇ ಜ್ಞಾನವಾಗುತ್ತದೆ, ತನ್ನ ಅನುಭವಕ್ಕೆ ಬಂದು ಬಿಡ್ತಾನೆ. ಆವಾಗ ಏನಾಗ್ತದೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಆವಾಗೇನಾಗ್ತದೆ, ದುಃಖ ಸಂಸಾರವೆಲ್ಲ ಬಿಡುತ್ತದೆ, ಸಂಶಯಗಳು ಹೋಗುತ್ತವೆ, ಕರ್ಮ ಎಲ್ಲ ಬಿಡುತ್ತದೆ, ಪೂರ್ಣ ಮೋಕ್ಷ ಸ್ವರೂಪವೇ ಪಡ್ಕೊಳ್ತಾನೆ. ಅಥೋ ವೈಕವಯೋ ನಿತ್ಯಂ. ಅದರಿಂದ ಏಣಿ ಹೇಳಿದ್ದೀವಲ್ಲ, ಗೊತ್ತಾಯ್ತಲ್ಲ ಇದು ಏಣಿ. ಇದು ತಿಳ್ಕೊಂಡು ಏನು ಮಾಡಬೇಕು, ಜನರು ಭಕ್ತಿಯನ್ನೇ ಮಾಡುತ್ತಾ ಇರಬೇಕು. ಅಥೋ ವೈಕವಯೋ ನಿತ್ಯಂ ಭಕ್ತಿಂ ಪರಮಯಾಮದ ವಾಸುದೇವೇ ಭಗವತಿ ಕುರುವಂತಿ ಆತ್ಮ ಪ್ರಸಾದಿನಿ ಸತ್ವನ್ ರಜಸ್ತಮಯಿತಿ. ಒಬ್ಬನೇ ಭಗವಂತ ತನ್ನ ತಾಮಸ ರಾಜಸ ಸಾತ್ವಿಕ ಎಂದು ಪ್ರಕೃತಿಯ ಮೂರು ಶಕ್ತಿಗಳು, ಮೂರು ಗುಣಗಳು, ಇವುಗಳನ್ನು ಬಳಸಿಕೊಂಡು ತಾನೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಂದು ಮೂರು ರೂಪಗಳನ್ನು ಧರಿಸಿದ್ದಾನೆ. ಮೂರು ಬೇರೆ ಅಲ್ಲ, ತಾನೇ ಒಂದು. ಜನರು ನೋಡಿ ಬಗೆಬಗೆ ಸಂದರ್ಭದಲ್ಲಿ ಬಗೆಬಗೆ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ ನೋಡಿ. ಒಂದು ಫಂಕ್ಷನ್ಗೆ ಒಂದು ಡ್ರೆಸ್ ಹಾಕ್ಕೊಳ್ತಾರೆ, ಇನ್ನೊಂದು ಫಂಕ್ಷನ್ಗೆ ಇನ್ನೊಂದು ಡ್ರೆಸ್ ಹಾಕ್ಕೊಳ್ತಾರೆ, ಮನೆಯಲ್ಲಿರುವಾಗ ಇನ್ನೊಂದು ಡ್ರೆಸ್ ಹಾಕ್ಕೊಳ್ತಾರೆ ಹಾಕ್ಕೊಳ್ತಾರೆ ಅಲ್ಲವೇ. ಹಾಗೆ ಒಬ್ಬನೇ ಭಗವಂತ ಆಯಾ ವೇಷಗಳನ್ನು ಧರಿಸಿ ಆಯಾ ಸಂದರ್ಭದಲ್ಲಿ ಬಗೆ ಬಗೆ ಡ್ರೆಸ್ ಹಾಕ್ಕೊಳ್ತಾನೆ. ಹಾಗೆ ಸತ್ವಗುಣ ರಜೋಗುಣ ತಮೋಗುಣ ಈ ಪ್ರಕೃತಿಯ ಮೂರು ಗುಣಗಳನ್ನು ಬಳಸಿಕೊಂಡು ತಾನೇ ಮೂರು ಆಗುತ್ತಾನೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಮೂರು ಬೇರೆ ಅಲ್ಲ, ಮೂರೂ ತಾನೇ. ಅದರಿಂದ ಭೇಜರೇ ಮನಯೋಥಾಗ್ರೇ ಭಗವಂತ ಮಧೋಕ್ಷಜಂ. ಅದರಿಂದ ವಿಷ್ಣುವೇ ಸ್ಥಿತಿಕರ್ತ ಆಗುವುದರಿಂದ ನಮ್ಮ ಜೊತೆಗೆ ಸೃಷ್ಟಿಕಾಲದಲ್ಲಿ ಬ್ರಹ್ಮ, ಸ್ಥಿತಿಯಲ್ಲಿ ವಿಷ್ಣುವು. ಆದ್ದರಿಂದ ಆ ವಿಷ್ಣುವನ್ನೇ ವಿಶೇಷವಾಗಿ, ಏಕೆಂದರೆ ಸ್ಥಿತಿ ಕಾಲದಲ್ಲಿದ್ದಾನೆ. ನಿಜವಾಗಿ ಆ ವಿಷ್ಣುವು ಬ್ರಹ್ಮ ಶಿವ ಬೇರೆಯೇನಲ್ಲ, ಇವರೇ, ಇವನದೇ ಇನ್ನೊಂದು ರೂಪ. ಆದರೆ ಈ ರೂಪ ಸೌಮ್ಯವಾಗಿದೆ ಅಲ್ಲವೇ. ಎಲ್ಲೋ ಫಂಕ್ಷನ್ಗೆ ಹೋದರೆ ಸ್ಪೆಷಲ್ ಡ್ರೆಸ್ ಹಾಕ್ಕೊಳ್ತಾನಲ್ಲವೇ, ಹಾಗೆ ಸ್ಪೆಷಲ್ ಡ್ರೆಸ್ನಲ್ಲಿ ಇರ್ತಾನೆ ವಿಷ್ಣು, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಇವರನ್ನು ಸತ್ವಂ ವಿಶುದ್ಧಂ ಕ್ಷೇಮಾಯ ಕಲ್ಪಂತೆ ಏನು ತಾನೇಹ, ಇವರನ್ನು ಯಾರು ಆರಾಧಿಸ್ತಾರೋ ಅವರು ನಮಗೆ ಕ್ಷೇಮ ಮಾಡ್ತಾನೆ. ಮುಮುಕ್ಷವೋ ಘೋರ ರೂಪ, ಕೆಲವು ಯಮಧರ್ಮರಾಜನ ರೂಪ, ಪಿತೃಗಳ ಪಿತೃದೇವತಾ ರೂಪ ಅಂದರೆ ಅವರ ರೂಪ, ಭೂತಪತಿ, ಪ್ರಜೇಶ ಇತ್ಯಾದಿಗಳು ಬೇರೆ ಬೇರೆ ರೂಪಗಳಿವೆ, ಕೆಲವು ಕಠೋರ ರೂಪಗಳಿವೆ. ಏಕೆಂದರೆ ಅವರನ್ನು ಪಾಪಾತ್ಮರನ್ನು ಶಿಕ್ಷಿಸಬೇಕು ಅಂದರೆ ಯಮಧರ್ಮರಾಜ ರೂಪ ಧರಿಸಬೇಕು. ಪಿತೃದೇವತಾ ರೂಪ, ಯಮಧರ್ಮರಾಜ ರೂಪ ಇತ್ಯಾದಿ ರೂಪಗಳು ಸ್ವಲ್ಪ ನೋಡುವಕ್ಕೆ ಕಠೋರವಾಗಿರುತ್ತವೆ, ಕ್ರೂರವಾಗಿರುತ್ತವೆ, ನೋಡಲಿಕ್ಕೆ ಅನಿಸುತ್ತದೆ ಹಾಗೆ, ಅವರೇನಲ್ಲ. ಆದರೆ ಆ ರೂಪಗಳನ್ನು ಬಿಟ್ಟು ಸೌಮ್ಯ ದಿವ್ಯ ಸುಂದರ ವಿಗ್ರಹವಾದ ವಿಷ್ಣು ರೂಪ, ರಾಮಕೃಷ್ಣ ಶಿವರೂಪ ನೋಡಿ, ರಾಮಕೃಷ್ಣ ಶಿವ ಎಷ್ಟು ಸುಂದರವಾಗಿರುತ್ತಾನೆ, ಎಷ್ಟು ಅವರು ರೂಪ ಸೌಂದರ್ಯವೇ ಅಲ್ಲ, ಮುಖ ಲಕ್ಷಣ ನೋಡಿದರೆ ಕಣ್ಣಿನಲ್ಲಿ ಪ್ರೀತಿ ದಯೆ, ನಮ್ಮನ್ನು ನೋಡಿದರೆ ಅವರಿಗೆ ಸ್ನೇಹ ಇರುತ್ತದೆ, ಪ್ರೀತಿ ಇರುತ್ತದೆ, ಸಹಾನುಭೂತಿ ಇರುತ್ತದೆ. ನಾವು ತಪ್ಪು ಮಾಡಿದ್ದರೂ ಪಾಪ ಅವ್ರನ್ನ ನೋಡ್ಕೊಂಡು ಆಯಿತು ಪರವಾಗಿಲ್ಲ ಎಂದು ಧೈರ್ಯವನ್ನು ಹೇಳ್ತಾರೆ ನೋಡಿ. ಸಾಮಾನ್ಯವಾಗಿ ಕೆಲವರು ಟೀಚರ್ಗಳನ್ನು ಹೇಳ್ತಾರೆ, ಒಂದು ಚೂರು ತಪ್ಪಾದರೆ ಸಾಕು ಅವ್ರು ಬಂದು ಹೊಡೆಯುತ್ತಾರೆ, ಅವ್ರು ನೋಡಿದ್ರೆ ನಮಗೆ ಹೆದರಿಕೆ. ಕೆಲವರು ಟೀಚರು ಶಾಲೆಯಲ್ಲಿ ಏನಿರ್ತಾರೆ, ತಪ್ಪು ಮಾಡಿದ್ರು ಪಾಪ ಅವ್ರ ದಯ, ಅವರು ಸ್ವಲ್ಪ ಧೈರ್ಯದಿಂದ ಇರುತ್ತಾರೆ, ಪರವಾಗಿಲ್ಲ ಇನ್ನೊಂದು ಸಲ ಮಾಡಬೇಡ ಆಯಿತು ಕಳಿಸ್ಬಿಡ್ತಾರೆ. ಏನನ್ಸುತ್ತೆ ನನಗೆ ನಾವು ಹೊಡೆಯುತ್ತಾರೆ ಅಂದ್ಕೊಂಡಿದ್ರು, ಏನಲ್ಲ ನೀವು ಮಾಡಿದ್ದೀಯಾ ಅಂತ ಹೌದು ಹೇಳ್ತಾರೆ, ಇನ್ನೊಂದು ಸಲ ಮಾಡಬೇಡ ಹೋಗು ಅಂದಷ್ಟೇ. ಅಂದರೆ ನಮ್ಮ ತಪ್ಪನ್ನು ಸರಿ ಮಾಡಿ ನಮಗೆ ಇನ್ನೂ ಧೈರ್ಯ ಹೇಳಿಕೊಟ್ಟು ಇನ್ನು ಮುಂದುವರಿಸ್ತಾರೆ. ಹಾಗೆ ಭಗವಂತನ ರೂಪ ಸೌಮ್ಯ ರೂಪವಾಗಿರುತ್ತದೆ, ನಮಗೆ ಪ್ರೋತ್ಸಾಹ ಮಾಡ್ತಾನೆ, ಇನ್ನು ಮುಂದೆ ಮುಂದುವರಿಯುವ ಹಾಗೆಯೇ ಮಾಡ್ತಾನೆ. ಅಂಥ ದಿವ್ಯ ಸುಂದರ ರೂಪ, ಹೃದಯವೂ ಒಳ್ಳೆಯ ಹೃದಯ, ನಮಗೆ ಸಹಾನುಭೂತಿ ದಯೆ ಸ್ನೇಹ ಪ್ರೀತಿ ಕರುಣೆ ಎಲ್ಲ ಇರುತ್ತದೆ. ಅಂಥ ಭಗವಂತ ಅಂದರೆ ಯಾರಿಗಿಷ್ಟವಿಲ್ಲ, ನಮ್ಮ ಎಲ್ಲರಿಗೂ ಒಬ್ಬ ಸ್ನೇಹಿತ ಅಂದಂತೆ ಅಲ್ಲವೇ. ಸುಧಾಮನಿಗೆ ಒಂದು ಸ್ನೇಹಿತ ಇದ್ದಾನೆ. ನಾನು ಹಿಂದೆ ಹೇಳಿದ್ದೇನೆ ನೋಡಿ, ಹಿಂದೆ ಅಲ್ಲಿ ಹೇಳುವಾಗ ಒಬ್ಬ ನಮ್ಮ ಜೊತೆಗೆ ಒಬ್ಬ ಸನ್ಯಾಸಿ, ಅವರು ಕೃಷ್ಣ ಅಂದರೆ ನಮ್ಮ ಜೊತೆಗಾರ, ಗುರುಗಳು ದೀಕ್ಷೆ ಕೊಟ್ಟರಂತೆ. ನಮ್ಮ ಇಂದು ಬ್ಯಾಗ್ ಹಾಕ್ಕೊಳ್ತಾನೆ ಅಂಥದ್ದು, ಆ ಬ್ಯಾಗ್ನಲ್ಲಿ ಒಂದು ಕೃಷ್ಣನ ವಿಗ್ರಹ ಇಟ್ಕೊಳ್ತಾನೆ. ಎಲ್ಲಿ ಹೋದರೂ ಜೊತೆಗೆ ಹೋಗ್ತಾನೆ, ವಾಕಿಂಗ್ ಹೋದಾಗ ಹೋಗ್ತಾನೆ, ಎಲ್ಲಿ ಹೋದರೂ ಪಾಠಕ್ಕೆ ಬರುವಾಗ ಊಟಕ್ಕೆ ಬರುವಾಗ ಪಕ್ಕಕ್ಕೆ ಇಟ್ಕೊಂಡು. ನಾನು ಕೇಳಿದ್ದೀನಿ ಒಂದು ದಿವಸ, ಇದು ಏನು ಈ ಬ್ಯಾಗ್ನಲ್ಲಿ ಏನಿದೆ, ಅದು ಎತ್ತು ತೋರಿಸ, ಇದು ನೋಡು ಕೃಷ್ಣ, ಇಲ್ಲೇಕೆ ಊಟ ಸಮಯದಲ್ಲಿ, ಇದು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು, ಇದು ಕೃಷ್ಣನ ದೀಕ್ಷಾ. ಅದೇನು ದೀಕ್ಷಾ,
ನಮ್ಮ ಸ್ನೇಹಿತ ಕೃಷ್ಣ ನನ್ನ ಸ್ನೇಹಿತ, ಸುಧಾಮನಿಗೆ ಕುಚೇಲನಿಗೆ ಹೇಗೆ ಶ್ರೀಕೃಷ್ಣ ಮಿತ್ರನು, ನಮಗೆ ಮಿತ್ರ ದೀಕ್ಷ ಭಗವಂತನೇ ನಮಗೆ ಮಿತ್ರನಾಗಿಬಿಟ್ಟ. ನಾವು ಮಲ್ಕೊಂಡುವ ಸಮಯವಾದರೆ ಕೃಷ್ಣನಿಗೆ ಹೇಳ್ತೀನಿ, ಕೃಷ್ಣ ನಾನು ಮಲ್ಕೊಳ್ತಾ ಇದ್ದೀನಿ ನೋಡು ಸಮಯವಾಯಿತು ಏನು. ಅವ್ರ ಪಕ್ಕಕ್ಕೆ ಮಲ್ಕೊಳ್ತಾನೆ, ಇವರು ಮಲ್ಕೊಳ್ತಾನೆ. ಮತ್ತೆ ಎದ್ದ ತಕ್ಷಣ ಕೃಷ್ಣ ಹೇಳುವ ಸಮಯವಾಯಿತು, ಕೃಷ್ಣ ಹೇಳ್ತಾನೆ ನಾನು ಹೋಗ್ತಾ ಇದ್ದೀನಿ ಸ್ನಾನ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು ಬರ್ತಾನೆ. ಮತ್ತೆ ಬಟ್ಟೆ ಉಟ್ಕೊಳ್ತಾನೆ, ಶ್ರೀಕೃಷ್ಣನಿಗೆ ಸ್ನಾನ ಮಾಡಿಸ್ತಾನೆ. ಮತ್ತೆ ಕೃಷ್ಣ ನಾವೀಗ ಮಂದಿರಕ್ಕೆ ಹೋಗ್ತಾ ಇದ್ದೀನಿ ಗುರುಗಳಿಗೆ, ಅಲ್ಲಿ ಗುರುಗಳ ನಮಸ್ಕಾರ ಮಂದಿರ ನಮಸ್ಕಾರ, ಕೃಷ್ಣ ಹೋಗ್ತಾನೆ ಜೊತೆಗೆ. ಅಂದರೆ ನೀವು ಎಲ್ಲಿ ನೀವು ವಾಕಿಂಗ್ಗೆ ಹೋದರೆ ಹೇಳ್ತಾನೆ ಕೃಷ್ಣ ನಾನು ವಾಕಿಂಗ್ಗೆ ಹೋಗ್ತಾ ಇದ್ದೀವಿ ಹೋಗೋದಾ ಆಯಿತು ಅಂತ ಹೇಳ್ತು ಬ್ಯಾಗ್ನಲ್ಲಿ ಹಾಕ್ಕೊಂಡು ಜೊತೆಗೆ ಹೋಗ್ತಾನೆ. ಕೃಷ್ಣ ನಿಮಗೆ ಫ್ರೆಂಡ್ ಅಲ್ಲವೇ, ನಿಮಗೆ ಕಷ್ಟದಲ್ಲಿ ಸುಖದಲ್ಲಿ ಜೊತೆಗಾರ, ನಿಮ್ಮ ಸುಖವನ್ನು ಹಂಚಿಕೊಳ್ತಾನೆ. ನೀವು ತಪ್ಪು ಮಾಡಿದರೆ ನೀವು ಬೇಜಾರು ಮಾಡಿಕೊಂಡ್ರೆ ಮೊದಲು ಪಾಪ ಅವರು ಬೇಜಾರಾಗ್ತದೆ, ನಿಮ್ಮ ದುಃಖವನ್ನು ಹಂಚಿಕೊಳ್ತಾನೆ, ಧೈರ್ಯ ಹೇಳ್ತಾನೆ. ನೀವು ಒಳ್ಳೆಯದು ಕೆಲಸ ಮಾಡಿದರೆ, ನೀವೇನಾದರೂ ಗೆದ್ದರೆ, ನೀವು ಯಾವುದರಲ್ಲಿ ಆದರೂ ಗೆದ್ದರೆ ಏನು ಮಾಡ್ತಾನೆ, ನಿಮಗೆ ಬೇಸ್ ಬೇಸ್ ಎಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾನೆ ಕೃಷ್ಣ ನಿಮ್ಮ ಜೊತೆಗೆ. ನಿಮ್ಮ ಕಷ್ಟದಲ್ಲಿ ಸುಖದಲ್ಲಿ ಒಳ್ಳೆಯದಲ್ಲಿ ಕೆಟ್ಟದಲ್ಲಿ ಮಾನದಲ್ಲಿ ಅಪಮಾನದಲ್ಲಿ ನಿಮಗೆ ಜೊತೆಗಾರ, ನಿಮಗೆ ಏನು ದುಃಖವಾಗಲ್ಲ. ಇದು ನಮ್ಮ ಗುರುಗಳು ಕೊಟ್ಟಿರುವ ದೀಕ್ಷಾ. ಅವರು ಹೇಳ್ದ ನನಗೆ ತುಂಬ ಚೆನ್ನಾಗಿದೆ ಇದು. ಅದು ಹಾಗೆ ಕೃಷ್ಣ ನಮ್ಮ ಜೊತೆಗೆ ಇರ್ತಾನೆ, ನಮ್ಮ ಕಷ್ಟ ಸುಖ ಎಲ್ಲ ಹಂಚಿಕೊಳ್ತಾನೆ. ನೀವು ಏನೇ ತೊಂದರೆ ಇರಲಿ ಅವ್ರಿಗೆ ಹೇಳ್ಕೊ, ನಾನು ಅದೇ ಹೇಳ್ತಾನೆ ನಮಗೇನು ತೊಂದರೆ ಇರಲಿ ನಾನು ಇವರಿಗೆ ಹೇಳ್ಕೊಡ್ತೀನಿ. ಅವರೆಲ್ಲ ಕೇಳ್ತಾನೆ ಕೃಷ್ಣ ನಾನು ಹೇಳಿದ್ದೆಲ್ಲ ಕೇಳ್ತಾನೆ, ನಮ್ಮ ಜೊತೆಗಾರ ನಮ್ಮ ಜೊತೆಗೇ ಇರ್ತಾನೆ. ಮಿಕ್ಕ ಜನರು ಯಾರೇ ಅಪಮಾನ ಮಾಡಲಿ ಮೊದಲು ತಿಳ್ಕೊಳ್ತಾನೆ, ನೋಡು ಅಯ್ಯೋ ಪಾಪ ನಿಮಗೆ ಅಪಮಾನವಾಯ್ತಾ, ಬೇಜಾರು ಮಾಡ್ಕೊಳ್ಳಬೇಡ, ಕೃಷ್ಣ ನೋಡಿದರೆ ಸಾಕು ನನಗೆ ಧೈರ್ಯ ಬರುತ್ತದೆ ಹೇಳ್ತಾನೆ. ಕೃಷ್ಣ ನೋಡಿದರೆ ಸಾಕು ನಮ್ಮಗಿದ್ದಾನೆ, ನಮ್ಮ ಸೈಡ್ ಇದ್ದಾನೆ, ಏಕೆ ಚಿಂತ, ಇವನು ನಮಗೆ ಧೈರ್ಯ ಹೇಳ್ಕೊಡ್ತು. ಹಾಗೇ ಇದು ನಿರಂತರವಾಗಿ ನಿಮ್ಮ ಜೊತೆಗೆ ಇರಲಿ. ಆದ್ದರಿಂದ ವಾಸುದೇವ ಪರಾವೇದ ವಾಸುದೇವ ಪರಾಮಖ, ಭಗವಂತ ಶ್ರೀಕೃಷ್ಣನನ್ನೇ ಯಜ್ಞಗಳಲ್ಲಿ, ಯಜ್ಞವೂ ಭಗವಂತನಿಗೋಸ್ಕರನೇ, ವೇದಗಳು ಭಗವಂತನನ್ನೇ ಹೇಳ್ತಾ ಇವೆ, ಯೋಗ ಸಾಧನ ಭಗವಂತನಿಗೋಸ್ಕರನೇ, ಧರ್ಮ ಆಚರಿಸುವುದು ಭಗವಂತನಿಗೋಸ್ಕರನೇ, ಇನ್ನು ಜ್ಞಾನ ಭಗವಂತಂದೆ, ತಪಸ್ಸು ಭಗವಂತನಿಗೆ, ಇನ್ನೇನು ಉಳಿದಿದೆ, ಕೊನೆಗೂ ಇಷ್ಟೆಲ್ಲ ಸಾಧನ ಮಾಡಿದರೆ ಪಡ್ಕೊಂಡುವುದು ಭಗವಂತ. ಇದು ಭಗವಂತನ ವಿಶೇಷ. ಇವನೇ ಈ ಸೃಷ್ಟಿಯನ್ನು ಮಾಡಿ ಇಡೀ ಜಗತ್ತನ್ನು ಮೊದಲು ಸೃಷ್ಟಿ ಮಾಡಿ, ಸಸರ್ಜಾಗ್ಗೆ ಭಗವಾನ್ ಆತ್ಮ ಮಾಯಯ, ಇದೆಲ್ಲ ನಾಮರೂಪಗಳು, ಬಗೆ ಬಗೆಯಾದ ನಾಮರೂಪಗಳನ್ನು ತಾನೇ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ಇದರಲ್ಲಿ ಪಂಚಭೂತಗಳಾಗಿ ತಾನೇ ಬಂದುಬಿಟ್ಟ. ಇದರಲ್ಲಿ ಜೀವರೂಪವಾಗಿ ನಮ್ಮೆಲ್ಲರ ಹೃದಯದಲ್ಲಿ ತಾನೇ ಕುಳಿತುಕೊಂಡ. ನಿಮ್ಮ ಕಣ್ಣು ನೋಡುವಾಗ ಕಣ್ಣಿನಲ್ಲಿ ಒಂದು ಅರಿವಿದೆ ನೋಡಿ, ಕಿವಿಯಿಂದ ಕೇಳುವಾಗ ಶಬ್ದ ಏಕೆ ಕೇಳಿಸ್ತದೆ, ಒಳಗೆ ಅರಿವಿದೆ. ನೀವು ಯೋಚನೆ ಮಾಡುವಾಗ ಅರಿವಿದೆ, ನಿಮ್ಮೆಲ್ಲರಲ್ಲಿ ಒಂದು ಅರಿವಿದೆ ನೋಡಿ. ನೀವು ನಿದ್ದೆ ಹೋಗುವಾಗ ನಮಗೇನು ಗೊತ್ತಾಗಲ್ಲ, ಎಚ್ಚರಕ್ಕೆ ಬಂದರೆ ಅರಿವು ಬರುತ್ತದೆ. ಆ ಅರಿವಿನ ರೂಪದಲ್ಲಿ ಅದು ಸಾಕ್ಷಿ ರೂಪ, ಅದು ಪರಮಾತ್ಮ ರೂಪ. ನಮ್ಮ ಹೃದಯದಲ್ಲಿ ಕುಳಿತಿದ್ದಾನೆ ಅಂತರಾತ್ಮವಾಗಿ, ಅದು ಪರಮಾತ್ಮ. ನಿಮ್ಮ ಮನಸ್ಸಿಗೆ ಸಮಾಧಾನವಾಗಿ ಆನಂದವಾಗ್ತದೆ ನೋಡಿ, ಆ ಆನಂದ ಸ್ವರೂಪ ಪರಮಾತ್ಮ. ಸಮಾಧಾನವಾದಾಗ ಮನಸ್ಸಿಗೇನೋ ಆನಂದವಾಗ್ತದೆ ನೋಡಿ, ಆ ಅದು. ಎಲ್ಲಿ ನಿಸ್ವಾರ್ಥ ಪ್ರೀತಿ ಇರುತ್ತದೋ ಆ ರೂಪ ಪರಮಾತ್ಮ. ನಮ್ಮ ಹೃದಯದಲ್ಲಿ ಅಂತರಾತ್ಮವಾಗಿದ್ದಾನೆ ಪರಮಾತ್ಮ. ಅದರಿಂದ ನಾವು ಆನಂದವಾಗಿರುವಾಗ ಪರಮಾತ್ಮಕ್ಕೆ ಹತ್ತಿರವಾಗಿರ್ತೀವಿ ಅಲ್ಲವೇ. ನಾವು ಆನಂದವಾಗಿರುವಾಗ ಆ ನಮ್ಮ ಅಂತರಾತ್ಮವಾಗಿದ್ದಾನೆ, ಅವರಿಗೆ ಹತ್ತಿರವಾಗಿ ಹೋಗ್ತೀವಿ. ದುಃಖವಾಗಿದ್ದಾಗ ಪರಮಾತ್ಮಕ್ಕೆ ದೂರವಾಗಿ ಹೋಗ್ತೀವಿ ನಾವೇ. ಅದು ಒಂದು ಅದು. ಆದ್ದರಿಂದ ಪರಮಾತ್ಮ ಇಷ್ಟೆಲ್ಲ ಜಗತ್ತು ಸೃಷ್ಟಿ ಮಾಡಿ ಎಲ್ಲರ ಮನಸ್ಸಿನಲ್ಲಿ ಒಳಗೆ ಅಂತರಾತ್ಮವಾಗಿ ಕುಳಿತಿದ್ದಾನೆ. ಯಥಾ ಹೆಬಂತೋ, ಎಲ್ಲಿದ್ದಾನೆ ನೋಡಿ, ಒಂದು ಮರಗಿಡಗಳು ನೋಡಿ, ಮರಗಳು ದಾರು ಅಂದರೆ ಆ ಮರ, ಆ ಮರಗಳಲ್ಲಿ ಬೆಂಕಿ ಒಳಗೆ ಇದೆ. ಅದನ್ನು ಏನು ಮಾಡ್ತೀವಿ, ಘರ್ಷಣೆ ಮಾಡಿದರೆ ಬೆಂಕಿ ಹೊರಗೆ ಬರುತ್ತದೆ. ಹಾಗೆ ಎಲ್ಲ ಮರಗಿಡಗಳಲ್ಲಿ, ಈ ಮರಗಳಲ್ಲಿ ಇದೆ ಒಳಗೆ. ಹಾಗೆ ಇದರ ಎಲ್ಲ ಪ್ರಪಂಚ ನಾಮರೂಪಗಳಲ್ಲಿ ಒಳಹೊಕ್ಕಿದ್ದಾನೆ. ಆಯಾ ಸಂದರ್ಭದಲ್ಲಿ ಸಾಧನ ಮಾಡಿದವರಿಗೆ ಅಲ್ಲೆಲ್ಲಿ ದರ್ಶನ ಕೊಡ್ತಾನೆ. ಇರುವುದು ಮಾತ್ರ ಎಲ್ಲ ಕಡೆ ಇದ್ದ. ಅಸೌ ಗುಣೈರ್ ಗುಣಮಯೈರ್ ಭಾವೈರ್ ಭೂತ ಸೂಕ್ಷ್ಮೇಂದ್ರಿಯಾತ್ಮಭಿ ಸ್ವನಿರ್ಮಿತೇಶು ನಿರ್ವಿಷ್ಟೋ ಭುಂತೆ ಭೂತೇಶು ತದ್ಗುಣ. ಅದರಿಂದ ಮರಗಿಡಗಳಲ್ಲಿ, ಕ್ರಿಮಿಕೀಟಕಗಳಲ್ಲಿ, ನಾಯಿ ಹಸು ಆದಿ ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ, ದೇವತರಲ್ಲಿ, ಪಿತರರಲ್ಲಿ, ಎಲ್ಲರಲ್ಲಿ ಒಳಹೊಕ್ಕು ಪರಮಾತ್ಮ ಕೂತಿದ್ದಾನೆ. ಅದರಿಂದ ಎಲ್ಲರೂ ಪರಮಾತ್ಮ ರೂಪಗಳೇ. ಪರಮಾತ್ಮ ಅವತಾರ ಅಂದರೆ ಏನು, ಎಲ್ಲರೂ ಅವತಾರರೇ, ನೀವು ನಾವು ನಾವೆಲ್ಲರೂ ಅವತಾರ. ಆದರೆ ಒಂದೇ ವ್ಯತ್ಯಾಸ, ಅವರು ಹೆಚ್ಚಿನ ಅವತಾರ, ನಾವು ಕಡಿಮೆ ಅವತಾರ. ಒಂದು ಸಕ್ಕರೆಯಿಂದ ಒಂದು ಚಿಕ್ಕ ವಸ್ತು, ಇನ್ನೂ ದೊಡ್ಡ ವಸ್ತು, ಇನ್ನೂ ದೊಡ್ಡ ವಸ್ತು, ದೊಡ್ಡ ವಸ್ತು, ದೊಡ್ಡ ವಸ್ತು. ಒಂದು ಆನೆ ಮಾಡಿದ್ದೇವೆ, ಒಂದು ಮೀನು ಮಾಡಿದ್ದೇವೆ, ಅಥವಾ ಇನ್ನೇನೋ ಮಾಡಿದ್ದೇವೆ. ಮೀನಿನಲ್ಲಿ ಸ್ವಲ್ಪ ಸಕ್ಕರೆ ಇರುತ್ತೆ, ಯಾಕಂದರೆ ಚಿಕ್ಕದು ಮೀನು ಇಷ್ಟೇ. ಅಥವಾ ಇನ್ನೊಂದು ಗಿಣಿ ಮಾಡ್ತೀವಿ, ಇಷ್ಟು ಇರುತ್ತದೆ. ಆನೆ ಮಾಡಿದರೆ ಇಷ್ಟು ದಪ್ಪದು. ಎಲ್ಲರಲ್ಲಿ ಸಕ್ಕರೆ ಇದೆ, ಆದರೆ ಹೆಚ್ಚು ಕಡಿಮೆ ಇದೆ, ಅಷ್ಟೇ ವ್ಯತ್ಯಾಸ. ಪ್ರಾಣಿಗಳಲ್ಲಿ ಅದೇ ಪರಮಾತ್ಮ, ನೀವು ಪ್ರಾಣಿಗಳು ಅದೇ ಭಗವಂತನ ಅವತಾರವೇ. ಮನುಷ್ಯಾವತಾರ ಭಗವಂತನ ಮನುಷ್ಯಾವತಾರ, ನಾವು ಪ್ರಾಣಿ ಅವತಾರ, ಮರಗಿಡಗಳ ಅವತಾರ, ಇನ್ನು ಋಷಿ ಅವತಾರ, ದೇವತಾ ಅವತಾರ, ಸಾಕ್ಷಾತ್ ಪರಮಾತ್ಮ ರಾಮಕೃಷ್ಣಾದಿ ಶಿವಾವತಾರ.
ಅಂದರೆ ಎಲ್ಲವೂ ಪರಮಾತ್ಮ ತಾನೇ, ಆದರೆ ನಮ್ಮಲ್ಲಿ ಅಲ್ಪ ಅಂಶ ಇದೆ, ಅದರಿಂದ ಈ ದುಃಖ ಸಂಸಾರ. ನಾವಿನ್ನೂ ಬೆಳೆಸ್ಕೊಂಡರೆ ನಾವೇ ಪೂರ್ಣವಾಗಿ ಪರಮಾತ್ಮ ರೂಪರಾಗಿಬಿಡ್ತೀವಿ. ಅದು ಇಲ್ಲಿ ಹೇಳುತ್ತಾ ಇದ್ದ. ಅದರಿಂದ ತಾನು ಮಾಡಿ ಪ್ರತಿಯೊಂದು ಪ್ರಾಣಿಗಳಲ್ಲಿ ತಾನೇ ಬಂದು ಕೊಳ್ತಿದ್ದಾನೆ. ಭಾವಯತ್ಯೇವ ಸತ್ತೇನ ಲೋಕಾನ್ವಯ ಲೋಕ ಭಾವನಃ ಲೀಲಾವತಾರಾನುರಥೋ ದೇವತರ್ಯನ್ನರ. ದೇವ ಪ್ರಾಣಿಗಳು ನರ ಎಲ್ಲರ ರೂಪವಾಗಿ ತಾನೇ ಇದ್ದಾನೆ ಎಂದು ಎರಡನೇ ಅಧ್ಯಾಯ ಮುಗಿಸ್ತಾ ಇದ್ದಾನೆ. ಇದು ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮಸ್ಕಂದೇ ನೈವಿಷಯೋಪಾಖ್ಯಾನೆ ದ್ವಿತೀಯೋಧ್ಯಾಯ. ಇನ್ನು ನಾಳೆ ಹೇಳೋಣ. ಮೂರನೇ ಅಧ್ಯಾಯದಲ್ಲಿ ಕೆಲವು ವಿವಿಧ ಅವತಾರಗಳನ್ನು ಹೇಳ್ತಾನೆ. ಅವತಾರಗಳು ಹೇಳಿದ ನಂತರ ಅದು ಒಂದು ಅಧ್ಯಾಯ ಇದೆ. ನಾಳೆ ಮುಗಿದರೆ ನಾಡಿದ್ದಿನಿಂದ ಕಥೆಗಳು ಶುರುವಾಗ್ತವೆ. ನಾರದ ಬರ್ತಾನೆ, ವೇದವ್ಯಾಸ ನಾರದ ಮಧ್ಯೆ ಸಂಭಾಷಣ, ನಾರದರ ಪೂರ್ವಜನ್ಮ ಕಥೆ, ಅದೆಲ್ಲ ಅದ್ಭುತವಾಗಿರುತ್ತದೆ. ನಾಳೆ ಒಂದು ಸ್ವಲ್ಪ ಅವತಾರಗಳು, ವಿವಿಧ ಅವತಾರಗಳಿವೆ, ಅದು ಸ್ವಲ್ಪ ಹೇಳ್ತೀನಿ. ಅವತಾರಗಳಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಕಥೆಗಳು ಬರುತ್ತವೆ, ನಾಡಿದ್ದಿನಿಂದ ಹೆಚ್ಚಿನ ಕಥೆಗಳು ಬರುತ್ತವೆ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.